हम पोगा दे। ए साधु, ए साधु, उधर मत जा। डोंट गो इन देयर। अरे कोई तो बचाओ। अरे देखो क्या कर रहा है। ए साधु, वापस आ जाओ। क्या कर रहे हो साधु? ए साधु, ನಾವಿಷ್ಟೊಂದು ಜನ ಸನ್ಯಾಸಿಗಳು, 10-20 ಲಕ್ಷ ಜನ ಸಾಧುಗಳು, ಜನರಿಗೆ ಅರ್ಥವಾಗದ ಪುರಾಣವನ್ನು ಹೇಳುತ್ತಾ ಹೊಟ್ಟೆ ಮರುಕೊಂಡು ಅಳಿತಾ ಇದ್ದೀವಿ. ಇದೆಂಥ ಹುಚ್ಚು ತುಂಬಾಟ! ಹಸಿದ ಹೊಟ್ಟೆಗೆ ವೇದಾಂತ ಸಲ್ಲ ಅಂತ ನನ್ನ ಗುರುದೇವ ಹೇಳ್ತಾ ಇದ್ದ. ಅಜ್ಞಾನದಿಂದ ಈ ಬಡವರು ಪಶು ಸಮಾನ ಜೀವನ ನಡೆಸ್ತಾ ಇದ್ದಾರಲ್ಲ, ಒಂದು ವೇಳೆ ಒಂದಿಷ್ಟು ಸನ್ಯಾಸಿಗಳು ಉಳಿದವರಿಗೆ ಒಳ್ಳೆಯದನ್ನು ಮಾಡುವ ಸದುದ್ದೇಶದಿಂದ ಹಳ್ಳಿಯಿಂದ ಹಳ್ಳಿಗೆ ಸಂಚಾರ ಮಾಡ್ತಾ ಜನರಿಗೆ ಜ್ಞಾನವನ್ನು ಪಸರಿಸ್ತಾ ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸುವಂತಹ ಮಾರ್ಗವನ್ನು ಕಂಡುಹಿಡಿತಾ ಬ್ರಾಹ್ಮಣನಿಂದ ಚಂಡಾಲನವರೆಗೆ ಉಪದೇಶದ ಮೂಲಕ ಭೂಪಟ, ಕ್ಯಾಮರಾ, ಗೋಳಕಗಳಂತಹ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಜ್ಞಾನವನ್ನು ಹಂಚುತ್ತಾ ಹೋದಲ್ಲಿ ಒಳ್ಳೆಯ ದಿನಗಳನ್ನು ಕಾಣೋದು ದೂರದ ಮಾತು. ಬೆಟ್ಟ ಮೊಹಮ್ಮದನ ಹತ್ರ ಬರಲಿಲ್ಲ ಅಂದರೆ ಮೊಹಮ್ಮದನೇ ಬೆಟ್ಟದ ಬಳಿ ಹೋಗಬೇಕು. ನಾವು ಒಟ್ಟಾರೆ ಒಂದು ದೇಶವಾಗಿ ಸ್ವಂತಿಕೆಯನ್ನೇ ಕಳೆದುಕೊಂಡ್ಬಿಟ್ಟಿದ್ದೀವಿ. ಈಗ ಮತ್ತೆ ಆ ಸ್ವಂತಿಕೆಯನ್ನು ಕೊಡಿಸ್ಬೇಕಿದೆ ಮತ್ತು ಇಡೀ ಜನಸಮುದಾಯವನ್ನು ಎಚ್ಚರಿಸಬೇಕಾಗಿದೆ. ಹರಿಭಾಯಿ, ಈ ಧರ್ಮ ಅನ್ನೋದೇನು ನನಗೆ ಗೊತ್ತಿಲ್ಲ, ಆದರೆ ನನ್ನ ಹೃದಯ ವಿಶಾಲವಾಗ್ತಾ ಇದೆ. ಜನ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರನ್ನು ಒಪ್ಕೊಳ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ಆದರೆ ಒಂದು ಮಾತು, ಅವರ ಜೀವನ, ಅವರ ಉಪದೇಶ, ಅವರ ಸಂದೇಶಗಳನ್ನು ಇಡೀ ಪ್ರಪಂಚಕ್ಕೆ ಸಾರೋದಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ. ಅಮೇರಿಕದಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೀತಾ ಇರೋದು ನನಗಾಗೆ, ನಾನು ಹೇಳ್ತಾ ಇರೋದು ಹೌದು ಅಲ್ವೋ ಅನ್ನೋದು ನಿನಗೆ ಸದ್ಯದಲ್ಲೇ ಗೊತ್ತಾಗುತ್ತೆ.
ಈ ಪಾಶ್ಚಾತ್ಯ ದೇಶಗಳಿಗೆ ಹೊರಟಿರುವ ಮೊಟ್ಟ ಮೊದಲ ಸನ್ಯಾಸಿ ನಾನು. ಪ್ರಪಂಚದ ಇತಿಹಾಸದಲ್ಲೇ ಇದೇ ಮೊದಲನೇ ಸಾರಿ ಒಬ್ಬ ಹಿಂದೂ ಸನ್ಯಾಸಿ ಸಾಗರೋಲ್ಲಂಘನ ಮಾಡ್ತಾ ಇರೋದು. ನಾನು ಉತ್ಕಟವಾಗಿ ಪ್ರೀತಿಸೋ ನನ್ನ ದೇಶ ಬಾಂಧವರಿಗಾಗಿ ಕಿಂಚಿತ್ತಾದರೂ ನೆರವನ್ನು ತರೋದಕ್ಕೋಸ್ಕರ ಈ ನನ್ನ ಮರಗುವ ಮನಸ್ಸು ನನ್ನನ್ನು ಭಾರತದಿಂದ ಆಚೆ ತಳ್ಳಿದೆ. ಈ ದೇಶದಲ್ಲಿ ಪ್ರತಿಯೊಂದಕ್ಕೂ ತಗಲ್ತಾ ಇರೋ ವೆಚ್ಚದಿಂದ ನನಗೆ ಹೆದರಿಕೆ ಆಗ್ತಾ ಇದೆ. ಕನಿಷ್ಠ ಅಂದರೂ ನಾನು ದಿನಕ್ಕೆ ಒಂದು ಪೌಂಡಿನಷ್ಟು ದುಡ್ಡು ಖರ್ಚು ಮಾಡಲೇಬೇಕು. ಒಂದು ಯಕಶ್ಚಿತ್ ಸಿಗಾರ್ನ ಬೆಲೆ 8 ಆಣೆಗಳಷ್ಟು. ಇಲ್ಲಿಗೆ ಬರುವ ಮುನ್ನ ಕಟ್ಟಿದ್ದ ಎಲ್ಲಾ ಕನಸುಗಳು ನಿಧಾನವಾಗಿ ಕರಗಿ ಹೋಗ್ತಾ ಇವೆ. ಈಗ ನಾನು ಪ್ರತಿ ಕ್ಷಣ ಅಸಾಧ್ಯತೆಗಳ ವಿರುದ್ಧ ಹೋರಾಡಬೇಕಾಗಿದೆ. Eastern Marvel, Japanese bamboo house. It's only $50 per day, sir. You are from Boston? Okay, sir. See you soon. Excuse me? Yes. Can I get a room? No room. Could you check? Money. ಭಾರತಕ್ಕೆ ವಾಪಸ್ ಬಂದ್ರೆ ಹೇಗೆ ಅನ್ನೋ ಯೋಚನೆ ದಿನಕ್ಕೆ ಕನಿಷ್ಠ ಅಂದ್ರು 100 ಬಾರಿ ಆದರೂ ನನಗೆ ಬಂದಿದೆ. ಆದರೆ ನನ್ನ ನಿರ್ಧಾರ ದೃಢವಾಗಿದೆ. ಮುಖ್ಯವಾಗಿ ನನಗೆ ಮೇಲಿನಿಂದ ಆಜ್ಞೆ ಆಗಿದೆ. ನನ್ನ ಕಣ್ಣುಗಳು ಕುರುಡಾಗಿ ನನಗೆ ಈಗ ಸತ್ಯಕ್ಕೆ ಯಾವುದೇ ದಾರಿ ಕಾಣದೆ ಇರಬಹುದು. ಆದರೆ ಅವನು ಎಲ್ಲವನ್ನು ನೋಡ್ತಾ ಇದ್ದಾನೆ. ನಾನು ಈ ದೇಶದಲ್ಲಿ ಇನ್ನೂ ಕೆಲ ದಿನಗಳು ಜೀವಂತವಾಗಿರಬೇಕಾದ್ರೆ ಈ ವಿಚಿತ್ರ ವೇಷದಿಂದಂತೂ ಸಾಧ್ಯ ಇಲ್ಲ. ಈ ನನ್ನ ವೇಷ ನೋಡೋದಕ್ಕೆ ಜನ ಬೀದಿಗಳಲ್ಲಿ ಮುತ್ತಿರ್ತಾರೆ. ಭಾಷಣ ಕೊಡುವಾಗಲಂತೂ ನಾನು ಒಂದು ಉದ್ದನೆಯ ಕರಿ ಕೋಟು ಜೊತೆಗೆ ಒಂದು ಕೆಂಪಗಿರೋ ನಿಲುವಂಗಿ ತಲೆಗೆ ಒಂದು ಪೇಟ ಕಟ್ಕೊಳ್ಬೇಕು. ಈ ಎಲ್ಲ ಕಷ್ಟಗಳನ್ನು ನಾನು ಸಹಿಸಿಕೊಳ್ಳಬೇಕು. ಹಸಿವು, ಕೊರೆಯೋ ಚಳಿ, ನನ್ನ ವಿಚಿತ್ರ ವೇಷದ ಕಾರಣದಿಂದ ಜನರಿಂದಾಗೋ ಅವಮಾನ, ಇವುಗಳ ವಿರುದ್ಧ ನಾನು ಹೋರಾಡಬೇಕಾಗಿದೆ. ಆದರೆ ಮಗು, ಪರಿಶ್ರಮ ಇಲ್ಲದೆ ಈ ಜಗತ್ತಿನಲ್ಲಿ ಯಾವ ಮಹತ್ ಕಾರ್ಯವನ್ನು ಸಾಧಿಸೋದಕ್ಕಾಗಲ್ಲ. ಒಂದಲ್ಲ ಎರಡಲ್ಲ 12 ವರ್ಷಗಳು ನಾನು ಈ ಭಾರವಾದ ಹೃದಯವನ್ನು ಹೊತ್ತು ಅಲೆದಾಡಿದ್ದೇನೆ. ಶ್ರೀಮಂತರು ಮತ್ತು ದೊಡ್ಡ ಮನುಷ್ಯರು ಅಂತ ಕರೆಸ್ಕೊಳ್ಳೋರು ಮನೆ ಮನೆಗೂ ತಿರುಗಿದ್ದೇನೆ. ನೆತ್ತರಿನಿಂದ ಒಸರುವ ಈ ಹೃದಯವನ್ನು ಹೊತ್ತು ನಾನು ಭೂಖಂಡದ ಅರೆಭಾಗವನ್ನು ದಾಟಿ ಈ ಅಪರಿಚಿತ ನಾಡಿಗೆ ಬಂದು ಸಹಾಯ ಹಸ್ತ ಕೋರ್ತಾ ಇದ್ದೇನೆ. ವಿಶ್ವಸಭೆಯ ಸಮ್ಮೇಳನದ ಪ್ರಾರಂಭೋತ್ಸವದ ಬೆಳಿಗ್ಗೆ
ನಾವೆಲ್ಲರೂ ಆರ್ಟ್ ಪ್ಯಾಲೇಸ್ ಅನ್ನೋ ಕಟ್ಟಡದಲ್ಲಿ ಸೇರಿದ್ವಿ. ಒಂದು ಅದ್ಧೂರಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನಮ್ಮೆಲ್ಲರನ್ನ ವೇದಿಕೆಗೆ ಕರೆತರಲಾಯಿತು. ಊಹಿಸಿಕೊಳ್ಳಿ, ಕೆಳಭಾಗದಲ್ಲಿ ಒಂದು ವಿಶಾಲವಾದ ಸಭಾಂಗಣ, ಮೇಲ್ಭಾಗದಲ್ಲಿ 6,000 ಸ್ತ್ರೀ ಪುರುಷರು ಕೂರಬಹುದಾದಂತಹ ಒಂದು ಪ್ರೇಕ್ಷಾಂಗಣ. ಅಲ್ಲಿ ನೆರೆದಿರೋರು ದೇಶದ ಅತ್ಯುತ್ತಮ ಸಂಸ್ಕೃತಿಯ ಪ್ರತಿನಿಧಿಗಳು. ಸಾಲದು ಅಂತ ಸಾರ್ವಜನಿಕವಾಗಿ ಜೀವಮಾನದಲ್ಲೇ ಒಂದೇ ಒಂದು ಸಾರಿ ಭಾಷಣ ಮಾಡಿದ ನಾನು. ಒಂದು ಕಡೆ ಸಂಗೀತ, ಉತ್ಸವ ಮತ್ತು ಸ್ವಾಗತ ಭಾಷಣ ಇವುಗಳೊಂದಿಗೆ ವಿಜೃಂಭಣೆಯಿಂದ ಸಮಾರಂಭಕ್ಕೆ ಚಾಲನೆ ಸಿಕ್ಕಿದ್ರೆ ಇನ್ನೊಂದು ಕಡೆ ನನ್ನ ಎದೆ ಕಾಣಿಸ್ತದೆ, ನನ್ನ ನಾಲಿಗೆ ಒಣಗ್ತಾ ಇತ್ತು. ನಾನು ಎಷ್ಟರ ಮಟ್ಟಿಗೆ ಗಾಬರಿಗೊಂಡಿದ್ದೆ ಅಂದರೆ ಬೆಳಗಿನ ಅಧಿವೇಶನಗಳಲ್ಲಿ ಬಾಯಿ ತೆರೆಯೋದು ಸಾಹಸಕ್ಕೆ ಕೈ ಹಾಕಲಿಲ್ಲ. ಥಿಯೋಸಫಿಯ ಚಕ್ರವರ್ತಿ ಒಳ್ಳೆ ಭಾಷಣ ಮಾಡಿದ್ರು, ಬ್ರಹ್ಮ ಸಮಾಜದ ಮಜೂಮ್ದಾರ್ ಭಾಷಣ ಅದಕ್ಕಿಂತ ಚೆನ್ನಾಗಿತ್ತು, ಅವಕ್ಕೆ ಒಳ್ಳೆ ಚಪ್ಪಾಳೆನೂ ಬಿತ್ತು. ಅವರೆಲ್ಲ ತಮ್ಮ ತಮ್ಮ ಭಾಷಣಗಳೊಂದಿಗೆ ತಯಾರಾಗಿ ಬಂದಿದ್ದರು. ನಾನು ಶತಮೂರ್ಖ ಖಾಲಿ ಕೈ. ಡಾಕ್ಟರ್ ಬರೋಸ್ ಸಭೆಗೆ ನನ್ನ ಪರಿಚಯ ಮಾಡಿಕೊಟ್ರು. ನಾನು ಮನಸ್ಸಿನಲ್ಲೇ ವಾಗ್ದೇವಿಗೆ ನಮಸ್ಕಾರ ಮಾಡಿ ಭಾಷಣಕ್ಕೆ ಎದ್ದು ನಿಂತೆ. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of the monks in the world. I thank you in the name of the mother of all religions. And I thank you in the name of millions and millions of Hindu people of all classes and sects. My thanks also to some of the speakers on this platform, who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. I will quote to you, my brethren, a few lines from a hymn which I remember to have repeated from my earliest childhood, which is every day repeated by millions of human beings. As different streams, having their sources in different places, all mingle their water in the sea, so, O Lord, the different paths which men take through different tendencies, various though they appear, crooked or straight, all lead to Thee. I fervently hope that the bell that tolled this morning in honor of this convention may be the death knell of all fanaticism, of all persecution with the sword or with the pen, and of all uncharitable feelings between persons wending their way to the same goal. ಮಾರನೇ ದಿನವೇ ಎಲ್ಲಾ ಪತ್ರಿಕೆಗಳು ಈ ಇಡೀ ಸಮ್ಮೇಳನದಲ್ಲಿ ನನ್ನ ಭಾಷಣವೇ ಅತ್ಯದ್ಭುತ ಅಂತ ಬರೆದು ಬಿಟ್ವು. ಹೀಗಾಗಿ ನಾನು ಇಡೀ ಅಮೇರಿಕಾದಲ್ಲಿ ಮನೆ ಮಾತಾದೆ. ಅದು ಎಷ್ಟರ ಮಟ್ಟಿಗೆ, ನನ್ನ ಕೈಲಿರೋ ಕೆಲವು ವರದಿಗಳನ್ನು ಓದ್ತೀನಿ. ನಾನು ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ನಿನ್ನ ಮುಂದೆ ಓದ್ತಾ ಇದ್ದೀನಿ ಅಂತ ತಿಳ್ಕೋಬೇಡ. ನೀನು ನಿನ್ನ ದೇಶವನ್ನು ಎಷ್ಟು ಗಾಢವಾಗಿ ಪ್ರೀತಿಸ್ತೀಯ ಅನ್ನೋದು ನನಗೆ ಗೊತ್ತಿರೋದ್ರಿಂದ
ಇದನ್ನು ನಿನಗೆ ತಿಳಿಸೋದು ನನ್ನ ಕರ್ತವ್ಯ. ಆದ್ದರಿಂದ ಇದನ್ನು ನಿನ್ನ ಮುಂದೆ ಓದ್ತಾ ಇದ್ದೀನಿ. ಯಾಕೆಂದರೆ ಈ ಹಿಂದೆ ಯಾವ ಹಿಂದೂ ಕೂಡ ಈ ಅಮೇರಿಕಾದ ಮೇಲೆ ಇಂಥ ಒಂದು ಪರಿಣಾಮ ಉಂಟು ಮಾಡಿರಲಿಲ್ಲ. ಬಟ್ ಎಲಕ್ವೆಂಟ್ ಆಸ್ ವರ್ ಮೆನಿ ಆಫ್ ದ ಬ್ರೀಫ್ ಸ್ಪೀಚಸ್, ನೋ ಒನ್ ಆಸ್ ವೆಲ್ ಎಕ್ಸ್ಪ್ರೆಸ್ಡ್ ದ ಸ್ಪಿರಿಟ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್ ಆಸ್ ದ ಹಿಂದೂ ಮಂಕ್. ಹಿಸ್ ಕಲ್ಚರ್, ಹಿಸ್ ಎಲಕ್ವೆನ್ಸ್ ಆ್ಯಂಡ್ ಹಿಸ್ ಫ್ಯಾಸಿನೇಟಿಂಗ್ ಪರ್ಸನಾಲಿಟಿ ಹ್ಯಾವ್ ಗಿವನ್ ಅಸ್ ಅ ನ್ಯೂ ಐಡಿಯಾ ಆಫ್ ಹಿಂದೂ ಸಿವಿಲೈಸೇಷನ್. His fine, intelligent face and his deep musical voice, prepossessing one at once in his favor. He speaks without notes, presenting his facts and conclusions with the greatest art and the most convincing sincerity, raising often to rich, inspiring eloquence. Vivekananda is undoubtedly the greatest figure in the Parliament of Religions. After hearing him, we feel how foolish it is to send missionaries to this learned nation. Herald illina dodda patrike nannanna kandre ashtakashte ant iddanta patrikegalallo this man with his handsome face and magnetic presence is undoubtedly the prominent figure in the parliament etc etc ishtala kelisukondiddiya ig ond maat helu. ಒಬ್ಬ ಸನ್ಯಾಸಿನ ಅಮೇರಿಕಾವರೆಗೂ ಕಳಿಸಿದ್ದು ಸಾರ್ಥಕವಾಯಿತು ಅಂತ ನಿನಗನ್ಸತ್ತ? ನನಗೀಗ ಯಾವುದಕ್ಕೂ ಕಮ್ಮಿ ಇಲ್ಲ. ಈ ನಗರದ ಅತ್ಯಂತ ಪ್ರತಿಷ್ಠಿತ ಮನೆ ಬಾಗಿಲುಗಳು ನನಗಾಗಿ ತೆರೆದಿದೆ. ನಾನು ಮನಸ್ಸು ಮಾಡಿದ್ರೆ ನನ್ನ ಇಡೀ ಜೀವನವನ್ನ ಅತ್ಯಂತ ಐಷಾರಾಮಿಯಾಗಿ ಅಮೇರಿಕಾದಲ್ಲೇ ಕಳಿಬಲ್ಲೆ. ಆದರೆ ನಾನೊಬ್ಬ ಸನ್ಯಾಸಿ. ಓ ಭಾರತವೇ, ನಿನ್ನಲ್ಲಿ ಇಷ್ಟೆಲ್ಲ ನ್ಯೂನತೆಗಳಿದ್ದರೂ ನೀನಿನ್ನೂ ನನಗೆ ಅಚ್ಚುಮೆಚ್ಚು. ಜಗದಂಬೆ, ಇಲ್ಲಿನ ಜನ ಹೂವಿನ ಹಾಸಿಗೆ ಮೇಲೆ ಮಲಗ್ತಾರೆ, ಮೃಷ್ಟಾನ್ನವನ್ನು ಉಣ್ತಾರೆ. ಇವರು ಸುಖ ಪಡದೇ ಇರೋದು ಅನ್ನೋದೇನಾದರೂ ಇದೆಯಾ? ಅಲ್ಲಿ ನನ್ನ ದೇಶದ ಜನ ಹಸಿವಿನಿಂದ ಸಾಯ್ತಾ ಇದ್ದಾರಲ್ಲ, ಅವರಿಗೆಲ್ಲ ಮುಕ್ತಿಯೇ ಇಲ್ವಾ? ನನ್ನ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಅದು ನನ್ನ ಕರ್ತವ್ಯ ಕೂಡ. ನಾನು ಹುಟ್ಟಿದ್ದು ಬಂಗಾಳದಲ್ಲಿ. ನಾನು ಹುಟ್ಟಲಿ ಅಂತಾನೆ ನಮ್ಮ ಅಪ್ಪ ಅಮ್ಮ ವರ್ಷಾನುಗಟ್ಟಲೆ ಉಪವಾಸ ವ್ರತ ಮಾಡಿದರು. ನಾನು ಹುಟ್ಟಿದ ಕೂಡಲೇ ನಮ್ಮಪ್ಪ ಒಂದು ಜಾತಕ ಬರೆಸಿದ್ರು. ಆದರೆ ಅದರೊಳಗೆ ಏನಿದೆ ಅನ್ನೋದನ್ನು ಒಂದು ಸರ್ತಿನೂ ನನ್ನ ಮುಂದೆ ಬಾಯಿ ಬಿಡಲಿಲ್ಲ. ನನ್ನ ತಾಯಿ ನನ್ನ ಈ ಪ್ರಪಂಚಕ್ಕೆ ತಂದಿದ್ದೆ, ನಾನಿವತ್ತು ಏನಾಗಿದ್ದೀನೋ ಅದಕ್ಕೋಸ್ಕರ. ನಾನಿವತ್ತು ಏನೇ ಆಗಿದ್ದರೂ ಅದಕ್ಕೆ ಕಾರಣ ನನ್ನ ತಾಯಿ ನನಗೆ ಕೊಟ್ಟ ಅಪಾರವಾದ ಪ್ರೀತಿ. ಆ ಋಣವನ್ನು ನಾನು ಯಾವತ್ತೂ ತೀರಿಸೋದಕ್ಕಾಗೋದಿಲ್ಲ. ಅಮ್ಮ, ನೆತ್ತಿ ಮೇಲೆ ಸೂರ್ಯ ಬಂದು ಹೋಗಿ ಮಧ್ಯಾಹ್ನ ಕಳೆದಿದ್ರು ನನ್ನ ತಾಯಿ ತನ್ನ ಬಾಯಿಗೆ ಒಂದು ತೊಟ್ಟು ನೀರು ಹಾಕದಿದ್ದ ಎಷ್ಟು ದಿನಗಳು ನಾನು ನೋಡಿಲ್ಲ. ತಟ್ಟೆಲಿ ಊಟ ಹಾಕೊಂಡು ಒಂದು ತುತ್ತು ಬಾಯಿಗಿಡೋದಕ್ಕಿಲ್ಲ. ಬಾಗಿಲತ್ರ ಯಾರೋ ಬಂದು ಹೋಗೋರು. ಮನೆಯಲ್ಲಿ ಅವಳು ತಟ್ಟೆಯಲ್ಲಿ ಎಷ್ಟಿದೆಯೋ ಅಷ್ಟೇ, ಇನ್ನೊಂದಾಗಳು ಅನ್ನ ಇಲ್ಲ. ನನ್ನ ತಾಯಿ
ತನ್ನ ತಟ್ಟೆಯಲ್ಲಿರೋದನ್ನೇ ದಾನ ಮಾಡಿ ಸುಮ್ಮನಿದ್ದು ಬಿಡೋಣ. ಅದೇ ಅವಳ ಜೀವನ, ಅದರಲ್ಲೇ ಅವಳಿಗೆ ಸಂತೋಷ. ನನಗಿನ್ನೂ ಚೆನ್ನಾಗಿ ನೆನಪಿದೆ, ನನಗಾಗ 2 ವರ್ಷ. ದಂಡ ಕಮಂಡಲಗಳನ್ನು ಇಟ್ಕೊಂಡು, ಬೈ ತುಂಬ ಬೂದಿ ಬಳ್ಕೊಂಡು, ಕೌಪಿನ ಕಟ್ಕೊಂಡು ವೈರಾಗಿ ಆಟ ಆಡ್ತಾ ಇದ್ದೆ. ಮನೆಗೆ ಯಾರಾದರೂ ಭಿಕ್ಷೆ ಬೇಡಕ್ಕೆ ಬಂದರೆ ಸಾಕು, ನಾನು ಎಲ್ಲಿ ಕೈಗೆ ಸಿಕ್ಕಿದ್ದನ್ನು ಅವ್ರು ಕೊಟ್ಬಿಡ್ತೀನೋ ಅನ್ನೋ ಭಯಕ್ಕೆ ನನ್ನ ಕೂಡಾಕ್ಬಿಡ್ತಿದ್ರು ಮಹಡಿ ಮೇಲೆ. ನಾನು ಯಾವ ಜನ್ಮದಲ್ಲ ಅದೇನು ಘೋರ ಅಪರಾಧ ಮಾಡಿದ್ನೋ ಏನೋ, ಆ ಶಿವ ನನ್ನನ್ನು ತನ್ನಿಂದ ದೂರ ಇಲ್ಲಿ ಕಳಿಸಿದಾನಲ್ಲಪ್ಪ ಅಂತ ಅನ್ನಿಸ್ತಿತ್ತು. ನಮ್ಮನೆಯವರು ಸರಿಯಾಗಿದ್ರು ಬಿಡಿ, ಅವ್ರು ನಡ್ಕೊಳ್ತಾ ಇದ್ದ ರೀತಿನೂ ನನ್ನ ಈ ನಂಬಿಕೆಗಳು ಸರಿ ಅನ್ನೋ ಹಾಗೆ ಮಾಡ್ತಾ ಇದ್ವು. ಕೆಲವೊಮ್ಮೆ ನನ್ನ ಅಸಾಧ್ಯ ತುಂಟತನ ಚೇಷ್ಟೆಗಳನ್ನು ತಡ್ಕೊಳಕಾಗದೆ ಶಿವ ಶಿವ ಎಷ್ಟೆಲ್ಲ ಪೂಜೆ ಪುನಸ್ಕಾರ ಜಪ ತಪ ಮಾಡಿದ್ರು ಏನು ಪ್ರಯೋಜನ, ಒಂದು ತಣ್ಣನೆಯ ಜೀವ ಕಳಸಪ್ಪ ಅಂದರೆ ತನ್ನ ಹತ್ರ ಇದ್ದ ಒಬ್ಬ ತುಂಟ ಭೂತನ ಕಳಿಸಿದ್ದಾನಲ್ಲಪ್ಪ ಅಂತ ಗುಣಗೋರು. ನನ್ನ ಚೇಷ್ಟೆ ತುಂಟತನ ಮಿತಿ ಮೀರಿದಾಗ್ಲಂತೂ ಅವ್ರಿಗೆ ತಡ್ಕೊಳಕಾಗದೆ ಶಿವ ಶಿವ ಅಂತ ಹೇಳಿಕೊಂಡು ಒಂದು ದೊಡ್ಡ ಕೊಡ ಭರ್ತಿ ತಣ್ಣೀರನ್ನು ನನ್ನ ತಲೆ ಮೇಲೆ ಸುರಿದು ಬಿಡೋರು. ನಾನು ತಕ್ಷಣ ಶಾಂತವಾಗಿ ಬಿಡ್ತಿದ್ದೆ. ಒಂದ್ ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, ಪ್ರತಿ ಸಲ ಈ ಪವಾಡ ನಡೆದು ಬಿಡ್ತಿತ್ತು. ಈಗಲೂ ಅಷ್ಟೇ, ನನ್ನಲ್ಲಿರೋ ತುಂಟು ಬುದ್ಧಿ ಒಂದು ಸ್ವಲ್ಪ ಇಣುಕು ನೋಡ್ತು ಅಂದ್ರೂ ಸಾಕು, ನನ್ನನ್ನು ಶಾಂತವಾಗಿಸೋ ಮಂತ್ರ ಅಂದರೆ ಶಿವ ಶಿವ. ತಾಥಯ್ಯ ತಾಥಯ್ಯ ನಾಚೆ ಭೋಲಾ ಬಂ ಬಾಜೆ ಗಾಲ, ತಾಥಯ್ಯ ತಾಥಯ್ಯ ನಾಚೆ ಭೋಲಾ. ನಾನು ಯುವಕನಾಗ್ತಿದ್ದ ಹಾಗೆ ಈ ಒಂದು ಘಟನೆ ಆಶ್ಚರ್ಯಕರ ಅನ್ನೋ ಹಾಗೆ ಪ್ರತಿ ರಾತ್ರಿ ಮತ್ತೆ ಮತ್ತೆ ನಡೀತಾ ಇತ್ತು. ನಾನಿನ್ನೇನು ಕಣ್ಣು ಮುಚ್ಚಿ ಮಲಗಬೇಕು ಅನ್ನೋಷ್ಟರಲ್ಲಿ 2 ಆದರ್ಶಗಳು ನನ್ನ ಕಣ್ಣು ಮುಂದೆ ಬಂದು ನಿಲ್ತಾ ಇದ್ವು. ಮೊದಲನೇ ಚಿತ್ರ ನನ್ನನ್ನು ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ, ಅಪರಿಮಿತವಾದ ಆಸ್ತಿ ಅಂತಸ್ತು, ಹೆಂಡತಿ ಮಕ್ಕಳು ಲೆಕ್ಕವಿಲ್ಲದಷ್ಟು, ಆಳು ಕಾಳುಗಳು ಗೌರವ ಪ್ರತಿಷ್ಠೆ ಇರೋ ಒಬ್ಬ ವ್ಯಕ್ತಿ ತರ ಚಿತ್ರಿಸ್ತಾ ಹೋಗ್ತಾ ಇತ್ತು. ನನ್ನಲ್ಲಿ ಇವನ್ನೆಲ್ಲ ಸಾಧಿಸೋ ಸಾಮರ್ಥ್ಯ ಇತ್ತು ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಮುಂದಿನ ಘಳಿಗೆನೆ ನಾನು ಜೀವನದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ಕೌಪೀನಧಾರಿಯಾಗಿ ಒಂದು ತ್ಯಾಗಮಯ ಜೀವನ ನಡೆಸ್ತಾ, ಪಾಲಿಗೆ ಬಂದಿದ್ದ ಪ್ರಸಾದ ಸ್ವೀಕರಿಸ್ತಾ, ಗಗನವೇ ಮನೆ ಹಸುರೇ ಹಾಸಿಗೆ ಅಂತ ಭಾವಿಸ್ತಾ, ಆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಶರಣಾಗತನಾಗಿರೋ ಹಾಗೆ ಅನ್ನಿಸ್ತಾ ಇತ್ತು. ಈ 2 ಆದರ್ಶಗಳಲ್ಲಿ ಯಾವುದನ್ನು ಬೇಕಾದರೂ ಆರಿಸ್ಕೊಂಡು ನನ್ನ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬಹುದಾಗಿತ್ತು. ಆದರೆ ಕಡೆಯಲ್ಲಿ ನನ್ನ ಮನಸ್ಸಿನಲ್ಲಿ ಉಳ್ಕೊಳ್ತಾ ಇದ್ದದ್ದು ಈ 2ನೇ ಆದರ್ಶನೇ. ಕೆಲವು ವರ್ಷಗಳ ಹಿಂದೆ ನಾನು ನಮ್ಮ ಮನೆಗೆ ಹೋಗಿದ್ದೆ. ಅಷ್ಟರಲ್ಲಾಗಲೇ ನಮ್ಮ ತಂದೆ ತೀರೋಗಿದ್ರು. ನಮ್ಮಮ್ಮನ ಹತ್ರ ಇದ್ದ ಕೆಲವು ಹಳೆ ಕಾಗದ ಪತ್ರಗಳನ್ನು ಓದ್ತಾ ಇದ್ದಾಗ ನನ್ನ ಜಾತಕ ಸಿಕ್ತು. ಈ ಜಗತ್ತಿನಲ್ಲಿ ನಾನು ಒಬ್ಬ ಅಲೆಮಾರಿ ಸನ್ಯಾಸಿಯಾಗೇ ಬದುಕಬೇಕು ಅನ್ನೋ ವಿಧಿಲಿಖಿತ ಯಾವತ್ತೋ ಬರೆದಾಗಿತ್ತು. ನಾನು 12 ವರ್ಷಗಳ ಕಾಲ ಶ್ರದ್ಧೆಯಿಂದ ಓದಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪದವಿ ಪಡ್ಕೊಂಡೆ. ಈ 19ನೇ ಶತಮಾನದ ಪ್ರಾರಂಭದಲ್ಲಿ ಧರ್ಮ ಅವನತಿಯ ಹಾದಿ ಹಿಡಿತಾ ಇದೆ ಅನ್ನೋ ಭಯ ಎಲ್ಲ ಕಡೆ ಶುರುವಾಗಿತ್ತು. ವೈಜ್ಞಾನಿಕ ಸಂಶೋಧನೆಗಳ ಹೊಡೆತ ತಾಳೋದಕ್ಕಾಗದೆ ಧಾರ್ಮಿಕ ಕಂದಾಚಾರಗಳೆಲ್ಲ ಗೋಣು ಮುರಿದು ಮೂಲೆ ಗುಂಪಾಗಿದ್ವು. ಒಂದು ಕಡೆ
ಹಿಂದೂ ಧರ್ಮ ಭಾರತೀಯರನ್ನ ದಿಕ್ಕು ತಪ್ಪಿಸ್ತಾ ಇದ್ರೆ ಇನ್ನೊಂದು ಕಡೆ ಪಾಶ್ಚಾತ್ಯರು ಅದನ್ನು ಕಂಡು ನಗೋ ಹಾಗಾಗಿತ್ತು. ಈ ಸಂಶಯ ನನ್ನ ತಲೆ ಒಳಗೂ ಹೋಗ್ತು. ನನಗೂ ಕೂಡ ಸ್ವಲ್ಪ ಕಾಲ ಈ ಧರ್ಮ ದೇವರು ಇವುಗಳಿಂದ ಏನೋ ಪ್ರಯೋಜನ ಇಲ್ಲ ಅಂತ ಅನ್ಸೋದಕ್ಕೆ ಶುರು ಆಯಿತು. ಕಲ್ಕತ್ತಾ ನಗರದಲ್ಲಿ ನಿಜವಾದ ಧರ್ಮವನ್ನು ಹುಡುಕೊಂಡು ಹೋಗದ ಜಾಗನೇ ಇಲ್ಲ. ಪ್ರತಿ ಸಾರಿ ಧರ್ಮದ ಬಗ್ಗೆ ದೊಡ್ಡದೊಂದು ಉಪನ್ಯಾಸ ಕೇಳಿ ಮುಗಿದ ತಕ್ಷಣ ನಾನು ಮಾಡ್ತಾ ಇದ್ದ ಮೊದಲನೇ ಕೆಲಸ ಆ ಉಪನ್ಯಾಸಕರ ಹತ್ರ ಹೋಗಿ, ಮಹಾಶಯರೇ, ನೀವು ದೇವರನ್ನ ಕಂಡಿದ್ದೀರೋ ಅನ್ನೋ ಪ್ರಶ್ನೆ ಕೇಳೋದು. ದೇವರನ್ನ ಕಾಣಬಹುದು ಅನ್ನೋ ಒಂದು ಯೋಚನೆನೆ ಪಾಪ ಆ ವ್ಯಕ್ತಿಯನ್ನ ಬೆಚ್ಚಿ ಬೀಳಿಸ್ತಾ ಇತ್ತು. ನಾನು ದೇವರನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ ಒಬ್ಬರೇ ವ್ಯಕ್ತಿ ಶ್ರೀರಾಮಕೃಷ್ಣ ಪರಮಹಂಸರು. ಅವರು ಅಷ್ಟು ಹೇಳಿ ಸುಮ್ಮನಾಗ್ಲಿಲ್ಲ. ಅವನನ್ನ ಕಾಣೋ ದಾರಿಯಲ್ಲಿ ನಿನ್ನನ್ನೂ ಕರ್ಕೊಂಡು ಹೋಗ್ತೀನಿ ಅಂತ. ಯಾವ ಕಲ್ಕತ್ತಾ ನಗರ ನಮ್ಮ ದೇಶದ ರಾಜಧಾನಿಯಾಗಿತ್ತೋ, ದೇಶದ ಅತ್ಯಂತ ಪ್ರಮುಖ ವಿಶ್ವವಿದ್ಯಾಲಯಗಳ ಕೇಂದ್ರವಾಗಿತ್ತೋ, ಪ್ರತಿ ವರ್ಷ ನೂರಾರು ಭೌತವಾದಿಗಳು ಮತ್ತು ಈ ಸಂದೇಹವಾದಿಗಳನ್ನ ತಯಾರಿಸಿ ಕಳಿಸ್ತಾ ಇತ್ತೋ, ಆ ನಗರದ ಪಕ್ಕದಲ್ಲೇ ಈ ಮುದುಕ ವಾಸ ಮಾಡ್ತಾ ಇದ್ದ. ಈ ಮುದುಕ ಬಹಳ ವಿಚಿತ್ರ ಮನುಷ್ಯ. ಬೌದ್ಧಿಕ ಪಾಂಡಿತ್ಯದ ಬಗ್ಗೆ ಗಮನ ಹರಿಸಲಿಲ್ಲ, ಪುಸ್ತಕಗಳನ್ನಂತೂ ಓದಲೇ ಇಲ್ಲ. ಆದ್ರೆ ಇವನು ಚಿಕ್ಕವನಾಗಿದ್ದಾಗಲೇ ಇವನನ್ನ ಆವರಿಸಿದಂತಹ ತುಡಿತ ಅಂದ್ರೆ ಸತ್ಯವನ್ನ ನೇರವಾಗಿ ತಿಳ್ಕೋಬೇಕು ಅನ್ನೋದು. ಜಗತ್ತಿನ ಯಾವುದೇ ದೇಶದಲ್ಲಿ ವಿಶ್ವಧರ್ಮದ ಪರಿಕಲ್ಪನೆ, ವಿವಿಧ ಧರ್ಮಗಳ ನಡುವೆ ಸೋದರತ್ವ ಅನ್ನೋ ಆಲೋಚನೆ ಮೊಳಕೆ ಒಡೆಯೋದಕ್ಕೆ ಎಷ್ಟೋ ವರ್ಷಗಳ ಹಿಂದೆನೆ ತನ್ನ ಇಡೀ ಜೀವನವನ್ನೇ ವಿಶ್ವಧರ್ಮ ಸಮ್ಮೇಳನವನ್ನಾಗಿ ಮಾಡಿಕೊಂಡಿದ್ದ ಈ ಜೀವಂತ ಮನುಷ್ಯ. ವಿಶ್ವವಿದ್ಯಾಲಯದ ಎಷ್ಟೋ ಜನ ಸಂದೇಹವಾದಿಗಳು, ಸತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಅನ್ನೋರು ಅವ್ರ ಮಾತುಗಳನ್ನು ಕೇಳಕ್ ಹೋಗ್ತಾ ಇದ್ರು. ನಾನು ಒಂದು ಸಾರಿ ಅಲ್ಲಿಗೆ ಹೋದೆ. ದಕ್ಷಿಣೇಶ್ವರದ ದೇವಾಲಯದ ಉದ್ಯಾನವನದಲ್ಲಿದ್ದ ಅವರ ಕೋಣೆಯಲ್ಲಿ ಅವತ್ತು ನಾನು ಎರಡು ಹಾಡುಗಳನ್ನು ಹಾಡಿದೆ. চলো নিজ নিকেতনে মন চলো নিজ নিকেতনে সংসার বিদেশে বিদেশীর বেশে ভ্রম কেন অকারণে মন চলো নিজ নিকেতনে বিষয় পঞ্চক আর ভূত বিষয় পঞ্চক আর ভূত গান সব তোর পর কেউ নয় আপন পর প্রেমে কেন হয়ে অচেতন ಭೂಲಿಛೆ ಅಪೋ. ಅವರು ಸಮಾಧಿಸ್ತರು. ಮನೋ ಚಲೋ ನಿಜ ನಿಕೇತನೆ ಆ
ನನಗೆ ನಂಬಿಕೆ ಆಗಲಿಲ್ಲ. ಆ ವ್ಯಕ್ತಿ ನನ್ನ ಕೈ ಹಿಡ್ಕೊಂಡು ಧಾರಾಕಾರವಾಗಿ ಸಂತೋಷದ ಕಣ್ಣೀರು ಹರಿಸೋದಕ್ಕೆ ಶುರು ಮಾಡಿದ್ರು. ನಾನು ತುಂಬಾ ಹಳೆಯ ಪರಿಚಯನೋ ಏನೋ ಅನ್ನೋ ಹಾಗೆ ನನ್ನ ಜೊತೆ ತುಂಬಾ ವಿಶ್ವಾಸದಿಂದ ಮಾತಾಡೋದಕ್ಕೆ ಶುರು ಮಾಡಿದ್ರು. ತಮ್ಮ ಎರಡೂ ಕೈಗಳನ್ನು ಮುಗಿದು ಏನೇನೋ ಬಡಬಡಿಸೋದಕ್ಕೆ ಶುರು ಮಾಡಿದ್ರು. ಓ ಭಗವಂತ, ನನಗೆ ಚೆನ್ನಾಗಿ ಗೊತ್ತು ನೀನು ಆ ಸನಾತನ ಋಷಿ ನರ, ಸ್ವಯಂ ನಾರಾಯಣನ ಅವತಾರ, ಮನುಷ್ಯ ಕೋಟಿಯ ಕಷ್ಟ ಕೋಟಲೆಗಳನ್ನ ಪರಿಹರಿಸುವುದಕ್ಕೆ ಅಂತ ಭೂಮಿಗಿಳಿದು ಬಂದವ. ಹೀಗೆ ಏನೇನೋ ಬಡಬಡಿಕೆ. ನಾನಂತೂ ಆ ವ್ಯಕ್ತಿಯ ನಡವಳಿಕೆ ನೋಡಿ ತಂಗಾಗ್ಬಿಟ್ಟೆ. ಯಾರಪ್ಪ ಇವನು? ಎಲ್ಲಾ ಬಿಟ್ಟು ಇವನನ್ನ ನೋಡೋದಕ್ಕೆ ಅಂತ ನಾನು ಯಾಕಪ್ಪ ಬಂದೆ ಇಲ್ಲಿಗೆ? 16 ಹುಚ್ಚ ಇವನು. ಜೀವೇರ್ ದುರ್ಗತಿ ನಿವಾರಣ ಕೊರ್ತೆ ಪುನರಾಯ್ ಶರೀರ. ನಾನು ಅದು ಇದು ಅಂತ ಇವನು ಏನೇನೋ ಹೇಳ್ತಾ ಇದ್ದಾನಲ್ಲ, ಆದ್ರೆ ನಾನು ವಿಶ್ವನಾಥ ದತ್ತನ ಮಗ ಅಷ್ಟೇ. ಕೊನೆಗೂ ನನ್ನ ಸ್ನೇಹಿತರ ಹತ್ರ ವಾಪಸ್ ಹೋಗೋದ್ರೊಳಗೆ ನನಗೆ ಸಾಕು ಸಾಕಾಯ್ತು. ಬಂದು ಕೂತವನೇ ಈ ವ್ಯಕ್ತಿನ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ, ಆತನ ಮಾತುಕತೆ, ನಡವಳಿಕೆ, ಮಿಕ್ಕಿದವರ ಬಗೆಗಿನ ವರ್ತನೆಗಳಲ್ಲಿ ಯಾವ ತಪ್ಪು ಕಾಣಲಿಲ್ಲ. ಈ ಮನುಷ್ಯ ಹುಚ್ಚ ಇದ್ರು ಇರ್ಬೋದು, ಆದ್ರೆ ಎಲ್ಲೂ ಕೆಲವರಲ್ಲಿ ಬೆರಳೆಣಿಕೆಯಷ್ಟು ಜನರಲ್ಲಿ ಮಾತ್ರ ಇಂಥ ತ್ಯಾಗ ಇರೋದಕ್ಕೆ. ತಲೆ ಸರಿ ಇಲ್ಲ ಅಂದ್ರೂ ಈ ಸಾಧು ಪರಿಶುದ್ಧರಲ್ಲಿ ನಿಜವಾದ ಸಂತ. ಅದೊಂದು ಕಾರಣಕ್ಕೆ ಇಡೀ ಮಾನವ ಕುಲ ಇವನಿಗೆ ನಮಸ್ಕಾರ ಮಾಡಬೇಕು. ಇಂಥ ಇಬ್ಬಂದಿ ಮನಸ್ಥಿತಿಯಲ್ಲಿ ನಾನು ಅವರಿಗೆ ನಮಸ್ಕಾರ ಮಾಡಿ ಕಲ್ಕತ್ತೆಗೆ ವಾಪಸ್ ಆಗೋದಕ್ಕೆ ಬೇಡ್ಕೋಬೇಕಾಯ್ತು. ನಾನು ದೇವರನ್ನ ಕಂಡಿದ್ದೇನೆ. ದೇವರು ಕಣ್ಣಿಗೆ ಕಾಣಬಹುದಾದಂತಹ ಅನುಭವಕ್ಕೆ ದಕ್ಕುವ ಸತ್ಯ ಅಂತ ಧೈರ್ಯವಾಗಿ ಹೇಳಿದ ಒಬ್ಬ ಆಸಾಮಿಯನ್ನ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಕಂಡಿದ್ದು. ಅವರ ಮಾತುಗಳನ್ನು ಕೇಳ್ತಿದ್ದ ಹಾಗೆಯೇ ನನ್ನೊಳಗಿದ್ದ ಸಂಶಯ ಪಿಶಾಚಿ ಗಾಳಿಯಲ್ಲಿ ತೂರು ಹೋಯಿತು. ನಾನು ದಿನೇ ದಿನೇ ಆ ವ್ಯಕ್ತಿ ಹತ್ರ ಹೋಗೋದಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ, ನಾನೇ ಕಣ್ಣಾರೆ ಧರ್ಮ ಅನ್ನೋದು ಕನ್ನಡಿಯೊಳಗಿನ ಗಂಟಲ್ಲ, ಅನುಭವಕ್ಕೆ ದಕ್ಕುವಂಥದ್ದು ಅನ್ನೋದನ್ನು ಕಂಡುಕೊಂಡೆ. ನನ್ನ ಗುರುದೇವ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಈ ಇಡೀ ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗಿಂತಲೂ ಸುಲಭವಾಗಿ ಕೊಟ್ಟು ತಗೊಂಡು ಮಾಡಬಹುದಾದಂಥದ್ದು ಏನಾದರೂ ಇದ್ರೆ ಅದು ಧರ್ಮ ಅಂತ. ಗುರುದೇವ, ನನ್ನ ಗುರುದೇವ, ಮೊದಮೊದಲಿಗಂತೂ ನಾನು ಅವರು ಹೇಳ್ತಾ ಇದ್ದ ಎಲ್ಲ ಮಾತುಗಳನ್ನು ಒಪ್ತಾ ಇರಲಿಲ್ಲ. ಯಾಕೆ? ಯಾವುದೇ ಮಾತುಗಳನ್ನು ಒಪ್ತಾ ಇರಲಿಲ್ಲ. ಅವರು ಏತಿ ಅಂದ್ರೆ ನಾನು ಪ್ರೇತಿ ಅಂತಿದ್ದೆ. ಒಂದಿನ ನಾವು ಹೀಗೆ ಮಾತಾಡ್ತಾ ಇದ್ವಿ. ಆಗ ನಾನು ಅವ್ರಿಗೆ ಹೇಳಿದೆ, ನೀವು ಹೇಳ್ತೀರಲ್ಲ ಭಗವಂತ ಆ ರೂಪ ತೋರಿಸ್ದ ಈ ರೂಪ ತೋರಿಸ್ದ ಅಂತೆಲ್ಲ, ಅವೆಲ್ಲ ನಿಮ್ಮ ಕಲ್ಪನೆಯಲ್ಲಿ ನೀವೇ ಕಟ್ಕೊಂಡಿರೋ ಭ್ರಮೆಗಳು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಕೆಲವರು ನನ್ನನ್ನ ದೇವರು ಅಂತಾರಲ್ಲ. ನೋಡಿ, 1000 ಜನ ನಿಮ್ಮನ್ನ ದೇವರು ಅಂತ ಕರೆದು ಪೂಜೆ ಮಾಡಲಿ, ಆದ್ರೆ ನನಗೆ ಅದು ಸತ್ಯ ಅಂತ ಅನ್ಸೋವರೆಗೂ ನಾನಂತೂ ಅದನ್ನು ಒಪ್ಪಲ್ಲ. ಹಾಗಿದ್ರೆ ನೀನು ಯಾಕೆ ಇಲ್ಲಿಗೆ ಬರ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಇಲ್ಲಿಗೆ ಬರೋದು ನಿಮ್ಮನ್ನು ನೋಡೋದಕ್ಕೆ, ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕಲ್ಲ ಅಂತ. ಆಶ್ಚರ್ಯ ಅಂದರೆ ನನ್ನ ಈ ಮಾತುಗಳಿಂದ ಅವರಿಗೆ ಸಂತೋಷ ಆಗೋದೆ. ಶ್ರೀರಾಮಕೃಷ್ಣ ಇವತ್ತಿಗೆ ಬೇಕಾಗಿರುವಂಥ ಧರ್ಮವನ್ನು ಬೋಧಿಸಬೇಕು ಅಂತ ಬಂದರು. ನಿರ್ಮಾಣ ಮಾಡುವಂಥ ಧರ್ಮ, ನಿರ್ನಾಮ ಮಾಡುವಂಥ ಧರ್ಮ ಅಲ್ಲ. ಈ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ಮತ್ತೆ ಮೂಲಕ್ಕೆ ಹೋದರು, ನಿಖರವಾದ ಧರ್ಮವನ್ನು ಪಡೆದರು. ಅದು ಯಾವತ್ತೂ ನಂಬು ಅಂತ ಹೇಳಲಿಲ್ಲ, ಬದಲಾಗಿ ನೋಡು ಅಂತ ಹೇಳಿತು.
ಈ ಆಲೋಚನೆಗಳು ಅವರೇ ಹೊಸದಾಗಿ ಹುಟ್ಟಾಕಿರೋದೇನಲ್ಲ, ಹಾಗಂತ ಅವ್ರು ಹೇಳ್ಕೊಳ್ಳೂ ಇಲ್ಲ. ಆದರೆ ನೋಡಿ, ಈ ಹುಚ್ಚು ಬ್ರಾಹ್ಮಣ ತನ್ನ ಹತ್ರ ಬರ್ತಾ ಇದ್ದವರ ಮನಸ್ಸನ್ನ ಬುದ್ಧಿಯನ್ನ ಜೇಡಿ ಮಣ್ಣಿನ ಹಾಗೆ ತನಗೆ ಬೇಕಾದ ರೀತಿಯಲ್ಲಿ ಸುಲಭವಾಗಿ ಮುರಿದು ತುಳಿದು ಒಡೆದು ಕಟ್ಟಿ ಸ್ಪರ್ಶ ಮಾತ್ರದಿಂದ ಉನ್ನತ ಆದರ್ಶಗಳನ್ನ ಅವ್ರ ಒಳಗೆ ತುಂಬುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ಆ ಅದ್ಭುತ ಪವಾಡವನ್ನು ನಾನು ನನ್ನ ಜೀವನದಲ್ಲೇ ಎಂದೂ ನೋಡಿರಲಿಲ್ಲ. ಶ್ರೀರಾಮಕೃಷ್ಣರ ಬಗ್ಗೆ ನನ್ನ ಹೃದಯ ತುಂಬರುತ್ತೆ. ತುಮಿ ದುರ್ಗಮೇತೆ ದುಃಖೋ ಹಾರ, ಅವ್ರ ಬಗ್ಗೆ ನಾನು ಏನು ಅಂತ ಮಾತಾಡ್ತೀನಿ. ಅವ್ರು ನನ್ನ ಮೇಲೆ ಇಟ್ಟಂತ ಪ್ರೀತಿ, ಒಂದಿನ ನಾವು ನಮ್ಮ ಧರ್ಮ ಗ್ರಂಥಗಳಾದ ವೇದ, ಕುರಾನ್, ಬೈಬಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮಾತಿನ ಕೊನೆಯಲ್ಲಿ ಶ್ರೀರಾಮಕೃಷ್ಣರು ನನಗೆ ಹೇಳಿದ್ರು, ಆ ಮೇಜಿನ ಹತ್ರ ಹೋಗು, ಒಂದು ಪುಸ್ತಕವನ್ನು ಎತ್ಕೋ ಅಂತ. ಅಚ್ಛಾ, ಮೇಜರ್ ಉಪರೆ ওই ಬೋಯಿಟನೆ না 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 আইটা 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 ওইটা নে আচ্ছা এবার পর ಅದು ಆ ವರ್ಷ ಭವಿಷ್ಯ ತಿಳಿಸೋ ಬಂಗಾಳಿ ಪಂಚಾಂಗ ಓದು ಅಂದ್ರು. ನಾನು ಓದ್ತಾ ಹೋದೆ. ಆ ವರ್ಷ ಯಾವ್ಯಾವ ಮಳೆ ನಕ್ಷತ್ರ ಯಾವಾಗ ಬರುತ್ತೆ, ಎಷ್ಟು ಕೊಳಗ ಮಳೆ ಬರುತ್ತೆ ಅಂತೆಲ್ಲ ಅದರಲ್ಲಿತ್ತು. ಅದನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಹೇಳಿದ್ರು, ಸರಿ ಈಗ ಆ ಪಂಚಾಂಗನ ಹಿಂಡು ಅಂತ. ನಾನು ಅವ್ರು ಹೇಳಿದ್ರಲ್ಲ ಅಂತ ಹಿಂಡಿದೆ. ಯಾಕೆ ಮಗು, ಒಂದೇ ಒಂದು ತೊಟ್ಟು ನೀರು ಬರ್ತಿಲ್ಲ, ಎಲ್ಲಿವರೆಗೂ ನೀರು ಬರಲ್ವೋ ಅಲ್ಲಿವರೆಗೂ ಮಳೆ ಎಲ್ಲ ಪಂಚಾಂಗದ ಒಳಗೆ. ಹಂಗೆ ಎಲ್ಲಿವರೆಗೂ ಧರ್ಮ ನಿನಗೆ ದೇವರನ್ನ ಕಾಣಿಸೋದಿಲ್ಲವೋ ಅಲ್ಲಿವರೆಗೂ ಅದು ನಿಷ್ಪ್ರಯೋಜಕ. ಪುಸ್ತಕ ಜ್ಞಾನ ನೆಚ್ಚಿಕೊಂಡು ಧರ್ಮವನ್ನ ಅರೆದು ಕುಡ್ದಿದ್ದೀನಿ ಅಂತ ಯಾರು ಅಂದ್ಕೊಳ್ತಾನೋ ಅವನು ಒಂದು ಕಥೆನಲ್ಲಿ ಬರೋ ಸಕ್ಕರೆ ಮೂಟೆ ಹೊರೋ ಕತ್ತೆ ತರ. ಜೀವನ ಪೂರಾ ಮೂಟೆಗಟ್ಲೆ ಸಕ್ಕರೆನ ಆ ಕತ್ತೆ ಬೆಂದ ಮೇಲೆ ಹೊತ್ತರು ಒಂದೇ ಒಂದು ದಿವಸ ಅದರ ರುಚಿಯನ್ನ ಕಾಣದ ನತದೃಷ್ಟ. ಕತ್ತೆ ಪ್ರಾಣಿ, ಕತ್ತೆ ಕಥೆ, ಕಥೆ ಕತ್ತೆ. ಹೀಗಿರಬೇಕಾದ್ರೆ ಅತ್ಯಂತ ಕಷ್ಟಕರವಾದ ದಿನಗಳು ಬಂದೆರಗದ್ವು. ನನ್ನ ಜೀವನದಲ್ಲಂತೂ ಎಂಥ ಹೊಡೆತ ಅಂತೀರಾ. ಇದೇ ಸಮಯದಲ್ಲಿ ನಮ್ಮ ತಂದೆ ತೀರ್ಬೋದು. ಮಾರನೇ ದಿನಾನೇ ನಾವೆಲ್ಲ ಬೀದಿಗೆ ಬಂದ್ವಿ. ಶ್ರಾದ್ದ ಮುಗಿಸಿ ಪಿಂಡ ಇಡೋದಕ್ಕೆ ಮುಂಚೆನೆ ನೌಕರಿಗಾಗಿ ಅಲಿಯೋ ಪರಿಸ್ಥಿತಿ ಬಂತು. ತಲೆ ಮೇಲೆ ಉರಿಯೋ ಸೂರ್ಯ, ಹೊಟ್ಟೆ ಒಳಗೆ ಧಗಧಗ ಹಸಿವು, ಬರಿಗಾಲು, ಕೈಲೊಂದು ಅರ್ಜಿ ಹಿಡ್ಕೊಂಡು ಕಚೇರಿಗಳ ಬಾಗಿಲಿಗೆ ಅಲಿಯೋದಕ್ಕೆ ಶುರು ಮಾಡಿದೆ. ಆದರೆ ಹೋದ ಕಡೆಯಲ್ಲೆಲ್ಲ ನನ್ನ ಮುಖಕ್ಕೆ ಬಾಗಿಲುಗಳನ್ನು ರಾಶ್ತಾ ಇದ್ರು. ವಾಸ್ತವದ ಕಟು ಸತ್ಯದ ಮುಖಾಮುಖಿ ಆಗಿದ್ದು ಇದೇ ಮೊದಲನೇ ಸಾರಿ. ಆಗ ನನಗೆ ಅರ್ಥ ಆಗೋಯ್ತು, ನಿಸ್ವಾರ್ಥ ಕರುಣೆ ಅನ್ನೋದು ಈ ಜಗತ್ತಿನಲ್ಲಿ ಅಪರೂಪದ ವಸ್ತು. ಈ ಜಗತ್ತಿನಲ್ಲಿ ಬಡವರಿಗೆ, ದೀನರಿಗೆ, ದುರ್ಬಲರಿಗೆ ಜಾಗ ಇಲ್ಲ. ಹೀಗೆ ಒಂದು ದಿವಸ ಕೆಲಸಕ್ಕೆ ಅಲೆದಾಡಿ ಸುಸ್ತಾಗಿ ಕಾಲಲ್ಲಿ ಬೊಬ್ಬೆಗಳೆದ್ದು ಆಕ್ಟರ್ ಲೋನಿ ಮೈದಾನದಲ್ಲಿ ನಾನು ಕುಸಿದು ಕೂತಿದ್ದೆ. ಒಂದಿಬ್ಬರು ಸ್ನೇಹಿತರು ನಿಮ್ಮ ಜೊತೆ ಇದ್ರು. ಅವರಲ್ಲೊಬ್ಬ ಸುಮ್ಮನೆ ಇರಲಾರ್ದೆ ನನ್ನನ್ನು ಸಮಾಧಾನ ಮಾಡೋಕೆ ಅಂತ ಒಂದು ಹಾಡನ್ನು ಹಾಡೋದಕ್ಕೆ ಶುರು ಮಾಡ್ದ. ಬಹಿಚೆ ಕೃಪಾ ಘನ ಬ್ರಹ್ಮ ನಿಷ್ಪಾಶ್ ಪವನೆ
ದಯವಿಟ್ಟು ನಿನ್ನ ಹಾಡು ನಿಲ್ಲಿಸ್ತೀಯಾ? ಯಾರು ಬೆಳ್ಳಿ ಚಮಚನ ಬಾಯಲ್ಲೇ ಇಟ್ಕೊಂಡು ಹುಟ್ಟಿರ್ತಾರೋ, ಯಾರ ಮನೆಯಲ್ಲಿ ಹಸಿದ ಬಂಧುಗಳಿಲ್ವೋ ಅಂಥವ್ರ ಕಿವಿಗಳಿಗೆ ಈ ಹಾಡು ಮಧುರವಾಗಿ ಕೇಳಿಸ್ಬೋದು. ಹೌದು, ಒಂದು ಕಾಲದಲ್ಲಿ ನಾನು ನಿಂತವನ್ನೇ ಇದ್ದೆ. ಈ ತರದ ಹುಚ್ಚಾಟಗಳೆಲ್ಲ ನನಗೂ ಇಷ್ಟ ಆಗ್ತಾ ಇತ್ತು. ಆದ್ರೆ ಇವತ್ತು ಜೀವನದ ಕಠೋರ ಸತ್ಯದ ಮುಂದೆ ಈ ಹಾಡು ಕೇಳ್ತಾ ಇದ್ರೆ ಎಲ್ಲೋ ಅದು ನನ್ನ ಸ್ಥಿತಿಯನ್ನು ಅಣುಕಿಸ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಕೆಲವು ದಿನಗಳಂತೂ ನನ್ನ ಜೇಬು ಖಾಲಿ, ಮನೆಯಲ್ಲಿ ದಿನಸಿ ಕೂಡ ಇರ್ತಾ ಇರಲಿಲ್ಲ. ಅಂಥ ದಿನಗಳಲ್ಲಿ ನಮ್ಮಮ್ಮನಿಗೆ ನನ್ನನ್ನ ಸ್ನೇಹಿತರು ಹೊರಗೆ ಊಟಕ್ಕೆ ಕರೆದಿದ್ದಾರೆ ಅಂತ ಸುಳ್ಳು ಹೇಳಿ ಮನೆಯಿಂದ ಹೊರಗೆ ಬಂದು ಹಸ್ಕೊಂಡೇ ಇರ್ತಾ ಇದ್ದೆ. ಮನೆಯಲ್ಲಿ ಇಂಥ ಸ್ಥಿತಿ ಇದೆ ಅಂತ ಗೆಳೆಯರ ಮುಂದೆ ಹೇಳ್ಕೊಳ್ಳೋದಕ್ಕೆ ಆತ್ಮಗೌರವ ಅಡ್ಡ ಬರ್ತಾ ಇತ್ತು. ಓ, ಆ ದಿನಗಳ ಯಾತನೆ, ನರಕ ಯಾತನೆ. ಇಷ್ಟೆಲ್ಲ ಕಷ್ಟ ಕೋಟಲಗಳ ಮಧ್ಯೆನೋ ಭಗವಂತ ನನ್ನ ಜೊತೆ ಇದ್ದಾನೆ ಅಂತಾಗಲಿ ಅವನ ಕೃಪೆಯ ಮೇಲಾಗಲಿ ನಾನು ಯಾವತ್ತೂ ನಂಬಿಕೆ ಕಳ್ಕೊಂಡಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದವನೇ ಅವನನ್ನ ಪ್ರಾರ್ಥಿಸಿ ನನ್ನ ಕೆಲಸದ ಬೇಟೆಗೆ ಹೋಗ್ತಿದ್ದೆ. ಆದ್ರೆ ಒಂದು ಬೆಳಿಗ್ಗೆ ನಮ್ಮಮ್ಮ ನಾನು ಪ್ರಾರ್ಥನೆ ಮಾಡ್ತಾ ಇದ್ದದನ್ನು ನೋಡಿದವಳೆ, ಲೋ ದಡ್ಡ ಸುಮ್ಮನೆ ಇರೋ, ಹುಟ್ಟದಾಗಿಂದಲೂ ನೀನು ದೇವರು ದೇವರು ಅಂತ ಗಂಟ್ಲು ಹರ್ಕೊಂಡಿದ್ದೇ ಬಂತು, ಆದ್ರೆ ನಿನ್ನ ದೇವರು ಮಾಡಿದ್ದೇನು ಅಂತಂದ್ಬಿಟ್ಲು. ನನ್ನ ಒಳಗಡೆ ಏನೋ ಕುಟುಕ್ದಂಗಾಯ್ತು. ಮನಸ್ಸಿನಲ್ಲಿ ಸಂಶಯದ ಅಲೆ ಬಂದು ಹೋಯ್ತು. ಭಗವಂತ ಅನ್ನೋನು ಇರೋದು ನಿಜವೇ? ಅವನು ಒಂದು ವೇಳೆ ಇದ್ರೂ ಮನುಷ್ಯನ ಆರ್ತನಾದವನ್ನ ಅವನು ಕೇಳಿಸ್ಕೊಳ್ತಾನ? ಹಾಗಿದ್ರೆ ನನ್ನ ಕಳಕಳಿಯ ಪ್ರಾರ್ಥನೆಗೆ ಯಾಕೆ ಅವನಿಂದ ಉತ್ತರ ಇಲ್ಲ? ನನಗೆ ಭಗವಂತನ ಮೇಲೆ ಕೆಂಡದಂತಹ ಕೋಪ ಬಂತು. ಬಹುಶಃ ನನ್ನ ಇಡೀ ಜೀವನದಲ್ಲಿ ಸಂಶಯ ಪಿಶಾಚಿ ನನ್ನೊಳಗೆ ನುಗ್ಗೋದಕ್ಕೆ ಸಾಧ್ಯವಾಗಿದ್ರೆ ಅದು ಆ ಘಳಿಗೆ. ಇದಾದ ಕೆಲವೇ ದಿನಗಳಲ್ಲಿ ನಾನು ಒಬ್ಬ ದೊಡ್ಡ ನಾಸ್ತಿಕವಾದಿ ಆಗಿದ್ದೀನಿ ಅಂತ, ದೊಡ್ಡ ಕುಡುಕ ಆಗಿದ್ದೀನಿ ಅಂತ, ಅಷ್ಟೇ ಅಲ್ಲ ಹೋಗಬಾರದ ಜಾಗಗಳಿಗೆ ಹೋಗ್ತಾ ಇದ್ದೀನಿ ಅನ್ನೋ ಪುಕಾರು ಶುರುವಾಯಿತು. ಇದು ನನ್ನ ಮನಸ್ಸನ್ನು ಇನ್ನಷ್ಟು ಕಲ್ಲಾಗಿಸ್ತು. ಶ್ರೀರಾಮಕೃಷ್ಣರ ಕಿವಿಗೆ ಈ ಸುದ್ದಿ ಬಿದ್ದು ಅವರು ಇದನ್ನೆಲ್ಲ ನಂಬಿಬಿಟ್ರಿ ಅನ್ನೋ ಯೋಚನೆ ಬಂದಾಗಲೆಲ್ಲ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು. ಈ ಘೋರವಾದ ಜಗತ್ತಿನಲ್ಲಿ ಕಷ್ಟಕೋಟ್ಲೆಗಳಲ್ಲೇ ಮುಳುಗಿರೋ ಒಬ್ಬ ಮನುಷ್ಯ ಕೆಲವೇ ಕ್ಷಣಗಳ ಸುಖಕ್ಕಾದರೂ ಪರವಾಗಿಲ್ಲ, ಏನು ಮಾಡಿದ್ರೂ ತಪ್ಪಿಲ್ಲ. ಅಷ್ಟೇ ಅಲ್ಲ, ಹಾಗೆ ಮಾಡೋದ್ರಿಂದ ಸುಖ ಸಿಗುತ್ತೆ ಅಂತ ಅನ್ಸಿದ್ರೆ ಯಾವುದೇ ವ್ಯಕ್ತಿಯ ಮುಖ ನೋಡಿಕೊಂಡೋ ಅಥವಾ ಅವನಿಗೆ ಹೆದರ್ಕೊಂಡೋ ನಾನು ಆ ಕೆಲಸ ಮಾಡದೇ ಇರಲ್ಲ. ಈ ಮಾತನ್ನ ಶ್ರೀರಾಮಕೃಷ್ಣರ ಪ್ರಿಯ ಶಿಷ್ಯ ಅವ್ರ ಮುಂದೆ ಕಣ್ಣೀರ್ ಸುರಿಸ್ತಾ ಹೇಳ್ದ. ಮಾ ಬೋಲೆಚನ್ ಶೇ ಕಖನು ওরকম হতেই পারে না, আর কখনো ওসব কথা বললে তোদের মুখ দেখবই না মা। বহুশ ಶ್ರೀರಾಮಕೃಷ್ಣರೊಬ್ಬರೇ ನನ್ನ ಭೇಟಿ ಮಾಡಿದಾಗ್ಲಿಂದಲೂ ನನ್ನ ಬಗ್ಗೆ ಏಕಪ್ರಕಾರವಾದ ನಂಬಿಕೆ ಇಟ್ಟವರು. ನನ್ನ ಸ್ವಂತ ತಾಯಿ ತಮ್ಮಂದಿರಿಗೂ ಕೂಡ ನನ್ನ ವಿಷಯದಲ್ಲಿ ಈ ರೀತಿ ನಂಬಿಕೆ ಇರಲಿಲ್ಲ. ಅವರು ನನ್ನ ಮೇಲಿಟ್ಟಂತಹ ಅಚಲವಾದಂತಹ ನಂಬಿಕೆ, ಅಪಾರವಾದ ಪ್ರೀತಿನೇ ನನ್ನನ್ನು ಚಿರಕಾಲ ಅವರ ದಾಸನನ್ನಾಗಿ ಮಾಡ್ತು. ಒಂದಿನ ಗುರುದೇವ ಅನ್ನದಾಗುಹನನ್ನು ಭೇಟಿ ಮಾಡಿದಾಗ, ನರೇಂದ್ರನ ತಂದೆ ಇತ್ತೀಚೆಗಷ್ಟೇ ತೀರಿಕೊಂಡಿದ್ದಾರೆ, ಅವ್ರ ಮನೆಯವರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ, ಇಂಥ ಸಮಯದಲ್ಲಿ ಅವನ ಸ್ನೇಹಿತರು ದುಡ್ಡು ಕಾಸು ಅಂತ ಸಹಾಯ ಮಾಡಿದರೆ ಒಳ್ಳೇದು ಅಂತಂದರು. ಅನ್ನದ ಗುಹ ಹೋದ ಮೇಲೆ ನಾನು ಅವ್ರಿಗೆ ಬೈದೆ. ಅದಕ್ಕೆ ಅವರು ಕಣ್ಣೀರಿಡ್ತಾ ಹೇಳಿದ್ರು, ಅಪ್ಪ ನರೇನ್, ನಿನಗೋಸ್ಕರ ನಾನು ಬೇಕಿದ್ರೆ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡೋದಕ್ಕೂ ಸಿದ್ಧ ಕಣಪ್ಪ ಅಂತ. ಇಂತಹ ಅಪಾರವಾದ ಪ್ರೀತಿಯಿಂದ ನನ್ನನ್ನು ಪಳಗಿಸ್ಬಿಟ್ರು. ಇಷ್ಟೆಲ್ಲ ಆದರೂ ನಾನು ಅವರನ್ನ ಒಪ್ಕೊಳ್ಳೋದಕ್ಕೆ ಹೆಣಗಿದ್ದು ಎಷ್ಟು ವರ್ಷ? 6 ವರ್ಷಗಳ ಹೋರಾಟ. ಕೀ
আমার ইচ্ছা হয় সুখদেবের মতো পাঁচ ছ দিন ক্রমাগত একেবারে সমাধিতে ডুবে থাকি, তারপর শুদ্ধ শরীর রাখার জন্য খানিকটা নিচে নেমে এসে আবার সমাধিতে চলে যায়। ছি ছি, তুই এত বড় আধার, তোর মুখে ওই কথা! আমি ভেবেছিলাম কোথায় তুই একটা বিশাল বট গাছের মতো হবি, তোর ছায় হাজার হাজার লোক আশ্রয় পাবে, তা না হয় তুই কিনা নিজের মুক্তি চাস। ನಾನು ಅವರನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ಅದೇ ನನ್ನನ್ನ ಅವರೊಟ್ಟಿಗೆ ಹಿಡಿದಿಟ್ಟಿತ್ತು. ನಾನೇ ಕಣ್ಣಾರೆ ಅವರ ಅದ್ಭುತ ಪರಿಶುದ್ಧತೆಯನ್ನು ನೋಡಿದ್ದೆ, ಅವರ ಅದಮ್ಯ ಪ್ರೀತಿಯನ್ನ ಅನುಭವಿಸ್ತಾ ಇದ್ದೆ. ಇಷ್ಟೆಲ್ಲ ಆದರೂ ಅವರ ಹಿರಿಮೆ ಎಂಥದ್ದು ಅಂತ ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ. ಕಡೆಗೊಂದಿನ ಅವರನ್ನ ಒಪ್ಕೊಳ್ಳೇಬೇಕಾಯ್ತು. ಯಾವಾಗ ನಾನು ಅವ್ರ ಜೊತೆ ಹೆಣಗಾಡೋದು ಬಿಟ್ಟು ಅವರ ದಾಸ ಆದ್ನು ಆಗ গত তিন মাসে তো যেতে পারি, আমি এসব পারবো না। তুই করবি না, তোর ঘর করবে। ನನ್ನ ಗುರುದೇವನ ಜೊತೆ ನಾನು ನಡೆಸಿದ 6 ವರ್ಷಗಳ ಹೋರಾಟದ ಫಲ ನನಗೆ ಈಗ ಆ ಹಾದಿಯ ಪ್ರತಿ ಅಂಗುಲವೂ ಗೊತ್ತಿದೆ. ಆದರೂ ಕಡೆಗೂ ಆ ದಿನ ಬಂದೇ ಬಿಡುತ್ತೆ. ನಮ್ಮ ಗುರುದೇವ ನಮ್ಮಿಂದ ದೂರವಾದ, ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆ ಮಾಡಿದ್ವಿ. ಆದರೂ ನಾನು ಅವರಲ್ಲಿಗೆ ಹೋಗೋಕೆ ಶುರು ಮಾಡಿದಾಗ ನನಗೆ 16 ವರ್ಷಗಳು, ಇನ್ನು ಉಳಿದವರು ನನಗಿಂತಲೂ ಚಿಕ್ಕವರು, ಕೆಲವರು ಸ್ವಲ್ಪ ದೊಡ್ಡವರು. ನಮ್ಮ ಗುರುದೇವ ಇಹಲೋಕವನ್ನು ಬಿಟ್ಟಾಗ ಉಳಿದಿರೋರು ಅಂದರೆ ನಾವೊಂದು 12 ಜನ ಬರಿಗೈ ದಾಸರು, ಹೇಳ ಹೆಸರಿಲ್ಲದವರು. ಆದರೂ ನಾವೆಲ್ಲರೂ ನಮ್ಮ ಗುರುದೇವನ ಸಂದೇಶವನ್ನು ಹರಡೋ ಬಣ ತೊಟ್ಟಿವಿ. ಇನ್ನು ಮೀನಾಮೇಶ ಎನಿಸೋದು ಬೇಡ, ಇಲ್ಲೇ ಈ ಕ್ಷಣದಲ್ಲೇ ವಿಶ್ವಧರ್ಮ ಚಿಗುರಬೇಕು. ಹಿಂದೂಗಳ ಆಧ್ಯಾತ್ಮ, ಬೌದ್ಧರ ಕಾರುಣ್ಯ, ಕ್ರೈಸ್ತರ ಸೇವಾ ಮನೋಭಾವ ಮತ್ತು ಮಹಮ್ಮದಿಯರ ಭ್ರಾತೃತ್ವ, ಇವೆಲ್ಲವೂ ಮಿಳಿತವಾಗಿರೋ ಧರ್ಮವನ್ನ ಜಗತ್ತಿಗೆ ಕೊಡಬೇಕು ಅನ್ನೋ ಪಣ. ಹುಚ್ಚು ಆಲೋಚನೆಗಳಿರೋ ಹುಡುಗರ ಮಾತನ್ನ ಯಾರು ತಾನೇ ಕಿವಿಗೆ ಹಾಕೊಳ್ತಾರೆ? ಒಬ್ರೂ ಇಲ್ಲ. ಭಾರತದ ಮಟ್ಟಿಗಂತೂ ಹುಡುಗರ ಮಾತು ಅಂದ್ರೆ ಕಸಕ್ ಸಮ. ಒಂದು ನಿಮಿಷ ಯೋಚನೆ ಮಾಡಿ, ಒಂದು 12 ಜನ ಹುಡುಗರು ಹಿರಿಯರಿಗೇನೆ ದೊಡ್ಡ ದೊಡ್ಡ ಅಸಾಧ್ಯ ಆದರ್ಶಗಳನ್ನು ಹೇಳಿಕೊಂಡು ಅದಕ್ಕೋಸ್ಕರ ನಮ್ಮ ಜೀವನವನ್ನೇ ಮುಡುಪಾಗಿಡ್ತೀವಿ ಅಂತ ಹೇಳ್ತಿದ್ದೀವಿ. ಆದರೆ ನಮ್ಮನ್ನು ಮೊಳಕೆನಲ್ಲೇ ಹೊಸಕು ಹಾಕೋದಕ್ಕೆ ಸಿದ್ಧವಾಗಿ ನಿಂತಿವೆ 100+ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು. ಹೇಗೆ ಹೊರಡ್ತು ಹುಡುಗರ ದಂಡು? ಪ್ರತಿಯೊಬ್ಬರೂ ನಮ್ಮನ್ನು ನೋಡಿ ನಗೋರೆ. ಹೋದ ಕಡೆಯಲ್ಲೆಲ್ಲ ನಮಗೆ ಸಿಕ್ಕಿದ್ದೇನು? ಹಿಡಿ ಶಾಪ, ಬಾಯಿ ತುಂಬ ಬೈಗಳ ಅಷ್ಟೇ. ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮನೆಯಿಂದ ಮನೆಗೆ ಭಿಕ್ಷೆ ಬೇಡದಂತೂ ಇದ್ದೇ ಇತ್ತು. ಇಲ್ಲೋ ಅಲ್ಲೋ ಎಲ್ಲೋ ಒಂದು ತುಂಡು ರೊಟ್ಟಿ, ಯಾರಿಗೇನು ಬೇಡವಾಗಿತ್ತೋ ಅವೆಲ್ಲ ನಮ್ಮ ಪಾತ್ರೆಗೆ ಬಂದು ಬೀಳ್ತಾ ಇತ್ತು. ತುಂಬ ಸಸ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾವು ಹಲ್ಲಿಗಳು ವಾಸ ಮಾಡ್ತಾ ಇದ್ದ ಒಂದು ಕಟ್ಟಡ ನಮಗೆ ಬಾಡಿಗೆಗೆ ಸಿಕ್ತು. ಅಷ್ಟೇ ಅಲ್ಲ, ನಾವು ಅಲ್ಲಿಗೆ ಹೋಗಿ ವಾಸ ಮಾಡಿದ್ವಿ. ನಮ್ಮ ಮಠದಲ್ಲಿ ಒಂದೇ ಒಂದು ಅಕ್ಕಿ ಕಾಳು ಇರದಿದ್ದ ದಿನಗಳು ಅದೆಷ್ಟು. ಕೆಲವು ದಿನ ಭಿಕ್ಷೆ ಎತ್ತಿ ತುತ್ತು ಅನ್ನ ಏನೋ ಸಿಗ್ತಾ ಇತ್ತು, ಆದರೆ ನೆಂಚ್ಕೊಳ್ಳೋದಕ್ಕೆ ಒಂದು ಚಿಟಿಕೆ ಉಪ್ಪಿಗೆ ಗತಿ ಇರಲಿಲ್ಲ.
ಇನ್ನು ಕೆಲವು ದಿವಸ ಅನ್ನ ಚಿಟಿಕೆ ಉಪ್ಪು ತಿಂಗಳಾನುಗಟ್ಟಲೆ ನಮ್ಮ ಊಟ ಏನು ಬೇಯಿಸಿದ ಬಿಲ್ವದ ಎಲೆಗಳು ಒಂದಿಷ್ಟು ಅನ್ನ ಇಷ್ಟು ಉಪ್ಪು. ವೈಯಕ್ತಿಕವಾಗಿ ನನಗೆ ದುರ್ಭಿಕ್ಷದಲ್ಲಿ ಅಧಿಕ ಮಾಸ. ಎರಡು ದೋಣಿಗಳ ಮೇಲಿನ ಸವಾರಿ. ಒಂದು ಕಡೆ ನನ್ನ ತಾಯಿ ತಮ್ಮಂದಿರು ಹಸಿದು ಸಾಯೋದನ್ನು ನೋಡಬೇಕಾಗಿತ್ತು, ಮತ್ತೊಂದು ಕಡೆ ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೆ ಅಂತ ನಾನು ನಂಬಿಕೊಂಡಿದ್ದಂತಹ ಈ ಸಿದ್ಧಾಂತಗಳನ್ನು ಆಚರಣೆಗೆ ತರೋದು ಹೇಗಪ್ಪ ಅಂತ ಯೋಚಿಸಬೇಕಿತ್ತು. ಒಂದು ತಡ ಮುಟ್ಟಿಸಬೇಕಿತ್ತು. ಕಲ್ಕತ್ತಾದಲ್ಲೇ ಇದ್ದರೆ ನನಗೆ ಯಶಸ್ಸು ಸಿಗುವ ಯಾವ ಸಾಧ್ಯತೆಯೂ ಇಲ್ಲ. ಯಾಕಂದರೆ ಕಲ್ಕತ್ತಾದಲ್ಲಿ ನನ್ನ ತಾಯಿ ಮತ್ತು ತಮ್ಮಂದರು ವಾಸ ಮಾಡ್ತಿದ್ದಾರೆ. ನಮ್ಮ ತಂದೆಯ ಅಕಾಲ ಮರಣದ ನಂತರ ಅವರಿಗೆ ಜೀವನ ನಡೆಸುವುದು ದುಸ್ತರವಾಗಿದೆ. ಕೆಲವು ಸಲ ಅಂತೂ ಅವರು ದಿನಗಟ್ಟಲೆ ಉಪವಾಸ ಬೀಳುವ ದುಸ್ಥಿತಿಯೂ ಇದೆ. ಇಷ್ಟೆಲ್ಲ ಸಾಲದು ಅಂತ ನಮ್ಮ ಕೆಲವು ದುಷ್ಟ ಸಂಬಂಧಿಗಳು ನಮ್ಮ ಪೂರ್ವಿಕರ ಮನೆಯಿಂದ ಅವರನ್ನು ಹೊರದಬ್ಬಿದ್ದಾರೆ. ಆ ಮೊಕದ್ದಮೆಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಿದೆ. ಸತ್ಯ ರೇ ಬಾಬಾ, ಸತ್ಯ. কত রান্না করে দেবো তোদের, কত সুন্দর সন্দেশ মিষ্টি দাদা আনবে, তোরা খাবি. নানু ই আদর্শ পুরুষন জীবনವನ್ನ ಕಣ್ಣಾರೆ ಕಂಡಿದ್ದೇನೆ. ಇಷ್ಟಾದರೂ ನನ್ನಿಂದ ಏನೂ ಸಾಧಿಸೋದಿಕ್ಕೆ ಸಾಧ್ಯವಿಲ್ಲವಲ್ಲ ಅನ್ನೋದೇ ನನ್ನ ಅತಿ ದೊಡ್ಡ ಕೊರಗು. ರಾಜಿ ಮಾತೇ ಇಲ್ಲ, ಇದೇ ನಮ್ಮ ಆದರ್ಶ. ಇದನ್ನ ಜನರಿಗೆ ತಲುಪಿಸಲೇಬೇಕು. ನಾವು ಶತ್ರು ಚಿಂತೆ ಇಲ್ಲ. ಅರಸ ಸಿಕ್ಕಿದ್ರೆ ಅರಸನಿಗೆ, ಆಳು ಸಿಕ್ಕಿದ್ರೆ ಆಳಿಗೆ ಈ ಸತ್ಯ ಮುಟ್ಲೇಬೇಕು. ನನ್ನ ಗುರುದೇವ ವಿಶ್ವಾಸದಿಂದ ನನ್ನ ಹೆಗಲ ಮೇಲೆ ಕೈಯಿಟ್ಟು ಯಾವಾಗ್ಲೂ ಹೇಳುತ್ತಿದ್ದರು, ನರೇನ್ ನೀನೊಬ್ಬ ಧೀರ, ನಿನ್ನನ್ನು ನೋಡಿದ್ರೆ ಸಾಕು ನನ್ನ ಕೆಚ್ಚು ಹೆಚ್ಚುತ್ತೆ ಅಂತ. ನಾನೊಬ್ಬ ಧೀರ. ಈ ಪತ್ರ ನಿನ್ನ ತಲುಪ ಮುಂಚೆನೆ ನಾನು ಈ ಸ್ಥಳದಿಂದ ಹೊರಟಿರ್ತೇನೆ. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಅರಿವು ನನಗಿದೆ. ಸತ್ಯಕ್ಕೆ ಗೋಪ್ಯ. ಅಲ್ಲಿಂದ ಶುರುವಾಯಿತು ನನ್ನ ಪಾರಿವ್ರಾಜಕ ದಿನಗಳು. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ, ಸಿಂಧೂ ನದಿಯಿಂದ ಬ್ರಹ್ಮಪುತ್ರದವರೆಗೆ. ಈ ಸಮಯದಲ್ಲಿ ಅದೆಷ್ಟು ಸಲ ಹಸಿವು ಬಳಲಿಕೆಯಿಂದ ಜರ್ಜರಿತನಾಗಿ ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಿಲ್ಲ. ಕೆಲವು ಸಲ ಅಂತೂ ದಿನಗಟ್ಟಲೆ ತಿನ್ನೋದಕ್ಕೇನೂ ಇಲ್ಲದೆ ಒಂದು ಹೆಜ್ಜೆನೂ ಮುಂದೆ ಇಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಹೀಗೆ ಯಾರೋ ಒಬ್ಬ ಬಡವ ನನ್ನ ಮೇಲಿನ ಕರುಣೆಯಿಂದ ಕೊಟ್ಟ ಒಂದು ಹಿಡಿ ಭಿಕ್ಷಾನ್ನವನ್ನು ತಿಂದು ಆಲದ ನೆರಳಲ್ಲಿ ರಾತ್ರಿಗಳನ್ನು ಕಳೀತಾ ಇದ್ದಿದ್ದು ಎಷ್ಟು ಸತ್ಯನೋ. ರಾಜ ಮಹಾರಾಜರ ಅರಮನೆಗಳಲ್ಲಿ, ವೈಭವೋಪೇತ ಶಯ್ಯಾಗಾರಗಳಲ್ಲಿ ದಾಸಿಯೊಬ್ಬಳು ಇಡೀ ರಾತ್ರಿ ಚಾಮರವನ್ನು ಹಾಕ್ತಾ ಇದ್ದಾಗ ಮಲಗಿ ನಿದ್ದೆ ಮಾಡ್ತಾ ಇದ್ದಿದ್ದು ಅಷ್ಟೇ ಸತ್ಯ. ನನ್ನ ಪರ್ಯಟನೆಯ ಈ ದಿನಗಳಲ್ಲಿ ನಾನೊಂದು ಕಡೆ ಇದ್ದೆ. ಅಲ್ಲಿಗೆ ಜನರು ಗುಂಪು ಗುಂಪಾಗಿ ಬಂದು ನನ್ನ ಉಪದೇಶವನ್ನು ಕೇಳುತ್ತಿದ್ದರು. ನಿಮಗೆ ನಂಬೋದಕ್ಕೆ ಅಸಾಧ್ಯ ಅಂತ ಅನ್ಸಿದ್ರು ನಿಜ. ನಾನು ಅರೆಕ್ಷಣ ವಿಶ್ರಾಂತಿನೂ ಇಲ್ಲದೆ ಮೂರು ಹಗಲು ಮೂರು ರಾತ್ರಿ ಸತತವಾಗಿ ಜನರ ಜೊತೆ ಮಾತಾಡ್ತಾ ಇದ್ದೆ. ಅಲ್ಲಿದ್ದವರಿಗೆ ಒಬ್ಬರಿಗಾದ್ರೂ
ಅಷ್ಟು ದಿನಗಳಲ್ಲಿ ಒಂದು ಸರ್ತಿನಾದರೂ ಸೌಜನ್ಯಕ್ಕಾದರೂ ನಾನು ಏನಾದರೂ ತಿಂದಿದ್ದೀನಾ ಕುಡಿದಿದ್ದೀನಾ ಅಂತ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. Because I can't go from door to door. If I come to you, tell you and convince you about my ideas, it will automatically reach the masses. ಮೂರನೇ ರಾತ್ರಿ ಉಪನ್ಯಾಸ ಆದಮೇಲೆ ಎಲ್ಲರೂ ಎದ್ದು ಹೊರಟರು. May God bless. ಆಗ ಆ ಹೊತ್ತಿನಲ್ಲಿ ಕೆಳಜಾತಿಯ ಬಡವ ಒಬ್ಬ ನನ್ನ ಹತ್ರ ಬಂದು ಕೇಳ್ದ, ಸ್ವಾಮೀಜಿ ಮೂರು ದಿನಗಳಿಂದಲೂ ನೋಡ್ತಾ ಇದ್ದೀನಿ, ನೀವು ಏನೂ ತಿಂದಿಲ್ಲ, ನಿಮಗೆ ತುಂಬಾ ಸುಸ್ತು ಮತ್ತು ಹಸಿವೆ ಆಗಿರ್ಬೇಕಲ್ಲ ಅಂತ. ನನಗೆ ತಿನ್ನೋದಕ್ಕೆ ನೀನೇನಾದ್ರೂ ಕೊಡ್ತೀಯಾ ಅಂತ ಕೇಳಿದೆ. ನನ್ನ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಅವನ ಮುಖ ಹೆದರಿಕೆಯಿಂದ ಬಿಳಿಸ್ಕೊಂಡ್ಬಿಡ್ತು. ಒಬ್ಬ ಚಮ್ಮಾರನಾಗಿ ಅವನು ಒಬ್ಬ ಸನ್ಯಾಸಿಗೆ ತಿನ್ನೋದಕ್ಕೆ ಏನಾದರೂ ಕೊಟ್ಟ ಅನ್ನೋದು ಅಪ್ಪಿ ತಪ್ಪಿ ಅವನ ರಾಜನಿಗೇನಾದರೂ ಗೊತ್ತಾದರೆ ಅವನಿಗೆ ದೊಡ್ಡ ಶಿಕ್ಷೆ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಆ ರಾಜ್ಯದಿಂದಲೇ ಅವನನ್ನು ಹೊರ ಅಟ್ಟಿಬಿಡೋ ಸಾಧ್ಯತೆ ಇತ್ತು ಪಾಪ. ಆದರೂ ನನ್ನ ಮೇಲೆ ಕರುಣೆ ಉಕ್ಕಿ ಇದ್ರ ಪರಿಣಾಮ ಏನಾಗ್ಬೋದು ಅಂತ ಗೊತ್ತಿದ್ರೂ ಕೂಡ ನನಗೆ ಆಹಾರ ತಂದುಕೊಟ್ಟ. ನನಗಂತೂ ಕೃತಜ್ಞತೆಯಿಂದ ಕಣ್ಣು ತುಂಬಿ ಬಂತು. ಅವನನ್ನು ನೋಡಿ ಅನ್ನಿಸ್ತು, ಸಾವಿರಾರು ಹೃದಯವಂತರು ಹೀಗೆಲ್ಲೋ ಮುರುಕಲ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಾವು ಇಂಥವ್ರನ್ನ ನೀಚ ಜಾತಿಯವರು ಅಸ್ಪೃಶ್ಯರು ಅಂತ ದೂರ ತಳ್ತಾ ಇದೀವಲ್ಲ ಅಂತ. ಭಾರತ ದೇಶದಲ್ಲಿ ಅತ್ಯಂತ ಕೆಳಜಾತಿಯಲ್ಲಿ ಹುಟ್ಟಿದವನು ಕೂಡ ಉನ್ನತವಾದ ಧಾರ್ಮಿಕ ಆದರ್ಶಗಳನ್ನು ಇಟ್ಕೊಂಡಿರೋದನ್ನ ಎಲ್ಲಿಂದ ಎಲ್ಲಿಗೆ ಹೋದರೂ ಕಾಣಬಹುದು. ಅವ್ರಿಗೆ ಬೇಕಾಗಿರೋದೇನು, ಈ ಜಗತ್ತಿನಲ್ಲಿ ಉತ್ತಮ ಜೀವನ ನಡೆಸೋದು ಹೇಗೆ ಅಂತ ತಿಳಿಸೋ ವಿದ್ಯೆ. ನಾನೊಂದು ಮಾತು ಹೇಳ್ತೇನೆ, ಇವರೇ ನನ್ನ ಭರವಸೆ. ಯಾಕಂದರೆ ಇಡೀ ಭೂಮಂಡಲದಲ್ಲಿ ಇವರಷ್ಟು ಸಾತ್ವಿಕರಾದಂತಹ ಜನ ಮತ್ತೊಬ್ಬರಿಲ್ಲ. ಬ್ರಿಟಿಷ್ ಸೈನ್ಯದ ಅತ್ಯುತ್ತಮ ಸೈನಿಕರು ಯಾರು, ನಮ್ಮ ಭಾರತದ ಶ್ರಮಿಕ ವರ್ಗದಿಂದ ಬಂದಂಥ ಈ ಜನ. ಅವರಿಗೆ ಸಾವು ಅನ್ನೋದು ಲೆಕ್ಕಕ್ಕೇ ಇಲ್ಲ. ಅವ್ರಿಗೆ ಬೇಕಿರೋದೇನು, ತಮ್ಮ ಮೈ ಮುಚ್ಕೊಳ್ಳೋದಕ್ಕೆ ಗೇಣದ ಬಟ್ಟೆ, ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಹಿಡಿ ಅನ್ನ. ಅವ್ರನ್ನ ಹೊಡೀರಿ ಬಡೀರಿ, ತೆರಿಗೆಗಳನ್ನು ಹೇರಿ, ಮನಸ್ಸೋ ಇಚ್ಛೆ ಏನು ಬೇಕಾದರೂ ಮಾಡಿ, ಅವ್ರು ಸುಮ್ಮನೆ ಇರ್ತಾರೆ. ಎಲ್ಲಿವರೆಗೂ, ಅವರಿಗೆ ತಮ್ಮ ಧಾರ್ಮಿಕ ನಂಬಿಕೆ ಮತ್ತು ಶ್ರದ್ಧೆಗಳನ್ನು ಆಚರಿಸೋದಕ್ಕೆ ಸ್ವಾತಂತ್ರ್ಯ ಇದೆಯೋ ಅಲ್ಲಿವರೆಗೂ ಅವರು ಚಕಾರ ಕೂಡ ಎತ್ತೋದಿಲ್ಲ. ನಿಮಗೇನು ಬೇಕೋ ಎಲ್ಲವನ್ನು ದೋಚ್ಕೊಂಡು ಹೋಗಿ, ಆದರೆ ನಮ್ಮ ದೇವರುಗಳನ್ನು ನಮಗೆ ಬಿಟ್ಟುಬಿಡಿ, ಇದು ಅವರ ಸೊಲ್ಲು. ಯಾವಾಗ ಬ್ರಿಟಿಷರು ಅವರ ಧರ್ಮದ ಬುಡಕ್ಕೆ ಕೈ ಹಾಕಿದ್ರೋ ಆಗ ಇವರು ಅದನ್ನು ಸಹಿಸಲಿಲ್ಲ. 1857 ಸಿಪಾಯಿ ದಂಗೆಗೆ ಮುಖ್ಯ ಕಾರಣ ಏನು ಇದೆ, ಈ ಜನ ತಮ್ಮ ಧರ್ಮದ ಮೇಲಿನ ದಬ್ಬಾಳಿಕೆಯನ್ನು ಎಂದೂ ಸಹಿಸೋದಿಲ್ಲ. ನನ್ನ ಯೋಜನೆ ಭಾರತದ ಈ ಜನ ಸಮುದಾಯವನ್ನು ತಲುಪೋದು. ಆದರೆ ಭಾರತದಲ್ಲಿ ಜನ ಪುಡಿಗಾಸನ್ನಾದರೂ ಬೀಸ್ತಾರೆ ಅಂತ ನಿಮ್ಗನ್ಸತ್ತಾ? ಎಷ್ಟೋ ಜನಕ್ಕೆ ನನ್ನ ಯೋಜನೆಗಳೇ ಅರ್ಥ ಆಗಲಿಲ್ಲ. ಪಾಪ, ಪ್ರತಿದಿನ ತಮ್ಮ ದೈನಂದಿನ ಆಹಾರ ನಿದ್ರಾ ಮೈಥುನ ವ್ಯಾಪಾರಗಳಲ್ಲೇ ಮೈಮರೆಯು ಈ ಜನ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ? ಇಡೀ ಹಿಂದೂಸ್ತಾನದಲ್ಲಿ ನಾನು ಯಾರೊಬ್ಬನ್ನೂ ನೆಚ್ಕೊಂಡು ಹೋಗಲಿಲ್ಲ. ನಂಬಿದ ಗುರುದೇವ ನನಗೆ ದಾರಿ ತೋರಿಸಿದ್ರು. ಮೈಸೂರಿನ ಮಹಾರಾಜ, ಕೇತ್ರಿಯ ಮಹಾರಾಜ, ರಾಮನಾಡಿನ ಮಹಾರಾಜ ಇವ್ರ ಜೊತೆಗೂಡಿ ಮದ್ರಾಸಿನ ಜನ ಸ್ವಯಂ ಪ್ರೇರಿತರಾಗಿ ನನ್ನನ್ನು ಇಲ್ಲಿಗೆ ಅಮೇರಿಕಾ ಕಳಿಸಿದ್ರು. ನಮ್ಮ ದೇಶದಲ್ಲಿ ಹೇಗೆ ಉತ್ತಮ ಸಾಮಾಜಿಕ ಮೌಲ್ಯಗಳಿಗೆ ಬಡತನ ಇದೆಯೋ, ಹಾಗೆ ಈ ದೇಶದಲ್ಲಿ ಉತ್ತಮ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಬಡತನ ಇದೆ.
ನಾನು ಅವರಿಗೆ ಆಧ್ಯಾತ್ಮದ ಬೋಧನೆ ಮಾಡ್ತೀನಿ, ಅವರು ನನಗೆ ಹಣ ಕೊಡ್ತಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು ಇದೆಲ್ಲ ಎಂಥ ಅರ್ಥವಿಲ್ಲದ ಕನಸುಗಾರಿಕೆ ಅಂತ, ಆದರೆ ನನ್ನ ಶಕ್ತಿ ಏನು ಅಂತ ನಿಮಗೆ ಗೊತ್ತಿಲ್ಲ. ಒಬ್ಬ ಕ್ರೈಸ್ತ ಹಿಂದುವೋ ಬೌದ್ಧನೋ ಆಗುವ ಅವಶ್ಯಕತೆ ಇಲ್ಲ, ಹಾಗೆಯೇ ಒಬ್ಬ ಹಿಂದೂ ಬೌದ್ಧನೋ ಕ್ರೈಸ್ತನೋ ಆಗಿ ಪರಿವರ್ತನಾಗಬೇಕಿಲ್ಲ. ಪ್ರತಿಯೊಬ್ಬರೂ ಮತ್ತೊಬ್ಬರ ಧರ್ಮದಲ್ಲಿರುವ ಉನ್ನತ ಮೌಲ್ಯಗಳನ್ನು ರೂಢಿಸಿಕೊಳ್ಳುತ್ತಲೇ ತನ್ನತನವನ್ನು ಉಳಿಸಿಕೊಳ್ಳಬೇಕು ಮತ್ತು ತನ್ನ ಬೆಳವಣಿಗೆಯ ನಿಯಮಗಳಿಗನುಸಾರ ಬೆಳೆಯಬೇಕು. ವಿಶ್ವಧರ್ಮ ಸಮ್ಮೇಳನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿರುವುದೇನೆಂದರೆ ದೈವತ್ವ, ಪಾವಿತ್ರತೆ ಮತ್ತು ಉದಾರತೆ ಮುಂತಾದ ಮೌಲ್ಯಗಳು ಕೇವಲ ಯಾವುದೇ ಒಂದು ಧರ್ಮದ ಸ್ವತ್ತಲ್ಲ ಮತ್ತು ಪ್ರತಿ ಧಾರ್ಮಿಕ ವ್ಯವಸ್ಥೆಯಿಂದಲೂ ಉಜ್ವಲ ವ್ಯಕ್ತಿತ್ವಗಳ ಜನನವಾಗಿದೆ ಎನ್ನುವುದು. ಈ ಚಾರಿತ್ರಿಕ ಸತ್ಯದ ಅರಿವಿದ್ದು ಯಾರಾದರೂ ಕೇವಲ ತನ್ನ ಧರ್ಮದ ಉನ್ನತಿ ಮತ್ತು ಉಳಿದ ಧರ್ಮಗಳ ಅವನತಿಯಾಗಬೇಕು ಅಂತ ಬಯಸಿದ್ರೆ ಅಂಥವ್ರನ್ನ ಕಂಡ್ರೆ ನನಗೆ ಮರೆತು ಉಂಟಾಗುತ್ತೆ. ಭವಿಷ್ಯದಲ್ಲಿ ಯಾರದೇ ಎಷ್ಟೇ ವಿರೋಧವಿದ್ದರೂ ಪ್ರತಿ ಧರ್ಮದಲ್ಲೂ ಕದನ ಬೇಡ, ಸಹಾಯವಿರಲಿ, ನಿರ್ನಾಮವಲ್ಲ ನಿರ್ಮಾಣ, ಅಶಾಂತಿಯಲ್ಲ ಶಾಂತಿ ಮತ್ತು ಸೌಹಾರ್ದ ಅನ್ನುವ ಧ್ಯೇಯ ವಾಕ್ಯವನ್ನು ಆರಾಧಿಸುತ್ತದೆ. ತಮ್ಮ, ನಮಗೆ ಈ ಇಡೀ ಜಗತ್ತಿನಲ್ಲಿ ಯಾವುದ್ರಿಂದ ಬೇಕಾದರೂ ಬಿಡುಗಡೆ ಸಿಗ್ಬೋದೇನೋ, ಆದರೆ ಈ ಹೊಟ್ಟೆ ಕಿಚ್ಚಿಂದ ಅಂತೂ ಸಾಧ್ಯನೇ ಇಲ್ಲ. ಇದು ನಮ್ಮ ರಾಷ್ಟ್ರಕ್ಕೆ ಅಂಟಿದ ದೊಡ್ಡ ಶಾಪ. ಭಗವಂತನಿಗೆ ನನ್ನ ಮೇಲೆ ಅದೇನು ಪ್ರೀತಿ ಇತ್ತೋ ಏನೋ, ನನಗೂ ಮಜುಮ್ದಾರನಿಗೂ ಭೇಟಿ ಆಯಿತು. ಮೊದಲಿಗೆ ಮಜುಮ್ದಾರ ನನ್ನ ಜೊತೆ ಆತ್ಮೀಯವಾಗೇ ಇದ್ದ, ಆದರೆ ಯಾವಾಗ ಶಿಕಾಗೋವಿನ ಜನಸ್ತೋಮ ನನ್ನನ್ನು ಮುತ್ಕೊಳ್ಳೋದಕ್ಕೆ ಶುರು ಮಾಡ್ತೋ ಅವನ ತಲೆ ಒಳಗೆ ಹೊಟ್ಟೆ ಕಿಚನ ಹುಳ ಹೋಗ್ತು. ಇಲ್ಲಿನ ಪಾದ್ರಿಗಳಿಗೆ ನಾನೊಬ್ಬ ಅಯೋಗ್ಯ, ಯಕಶ್ಚಿತ್ ಮನುಷ್ಯ, ದಗಾಕೋರ, ಸನ್ಯಾಸದ ಸೋಗಂಟಿಸ್ಕೊಂಡಿರುವಂತ ಕಪಟಿ ಅಂತೆಲ್ಲ ಅಪಪ್ರಚಾರ ಮಾಡಿದ್ದೇನೆ. ಈ ಪಾದ್ರಿಗಳು ಅವ್ರಿಗಷ್ಟೇ ಸಾಕಾಗಿತ್ತು. ಅದಕ್ಕೆ ಇನ್ನಷ್ಟು ಉಪ್ಪು ಖಾರ ಸೇರಿಸಿ ನನ್ನ ಬಗ್ಗೆ ಅತ್ಯಂತ ಹೀನವಾದ ಸುಳ್ಳುಗಳನ್ನ, ಅವಹೇಳನಕಾರಿ ಮಾತುಗಳನ್ನ ಪತ್ರಿಕೆಗಳಲ್ಲಿ ಛಾಪಿಸಿ ಹಂಚಿಬಿಟ್ರು. ಮತ್ತೆ ಅಲ್ಲಿ ಅವನು ಕಲ್ಕತ್ತಾದಲ್ಲಿ ನನ್ನ ಬಗ್ಗೆ ಏನು ಹೇಳ್ಕೊಂತಿರುತ್ತೆ ನನಗೆ ಗೊತ್ತಾ? ನಾನು ಇಲ್ಲಿ ಅಮೇರಿಕಾದಲ್ಲಿ ಪಾಪದ ಜೀವನ ನಡೆಸ್ತಾ ಇದ್ದೀನಂತೆ, ಅದು ಬ್ರಹ್ಮಚರ್ಯ ಕಳ್ಕೊಂಡು. ಭಗವಂತ ಅವನನ್ನು ಕಾಪಾಡಪ್ಪ. ನಾನು ಈ ವಿಶ್ವಧರ್ಮ ಸಮ್ಮೇಳನಕ್ಕಾಗಿ ಅಮೆರಿಕಾಗೆ ಬರಲಿಲ್ಲ. ಯಾರಿಗೆ ಬೇಕಿತ್ತು ಈ ವಿಶ್ವಧರ್ಮ ಸಮ್ಮೇಳನ? 12 ವರ್ಷಗಳ ಕಾಲ ನಾನು ನನ್ನ ದೇಶ ಬಾಂಧವರಿಗಾಗಿ ಸೇವೆ ಮಾಡೋದಕ್ಕೆ ಸಹಾಯ ಸಿಗುತ್ತಾ ಅಂತ ನನ್ನ ದೇಶದಲ್ಲಿ ಅಲ್ಲದೆ, ಯಾವತ್ತೂ ಅದು ಸಾಧ್ಯವಾಗಲಿಲ್ವೋ ಆ ಸಹಾಯವನ್ನು ಹುಡುಕೊಂಡು ನಾನು ಅಮೆರಿಕಾಗೆ ಬಂದೆ. ಶಿಕಾಗೋ ಮತ್ತು ಬೇರೆ ನಗರಗಳಲ್ಲಿ ಉಪನ್ಯಾಸ ಮಾಡಿದೆ. ಕೆಲವು ಸಲ ಅಂತೂ ವಾರಕ್ಕೆ 12, 15 ಇನ್ನೂ ಹೆಚ್ಚು ಉಪನ್ಯಾಸಗಳನ್ನು ಮಾಡಬೇಕಿತ್ತು. ನಾನು ಹೆಸರು ಕೀರ್ತಿಯನ್ನು ಹುಡುಕೊಂಡು ಈ ದೇಶಕ್ಕೆ ಬರಲಿಲ್ಲ. ಅವನ್ನ ನನ್ನ ಮೇಲೆ ಬಲವಂತವಾಗಿ ಹೊರಿಸಲಾಯಿತು. ಈ ಜನಗಳ ಅವಹೇಳನದ ಮಧ್ಯೆಯೂ ನನ್ನ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯೋ ಕೆಚ್ಚಿದೆಯನ್ನು ತೋರಿಸಿದ್ದೇನೆ. ಬಹುಶಃ ಯಾವುದೇ ಹಿಂದೂವಿನ ಬಾಯಿಂದ ಬರಬಹುದು ಅಂತ ಅವರು ಊಹಿಸೋಕ್ಕೂ ಸಾಧ್ಯವಾಗದಂತಹ ಹೊಸ ಹೊಸ ವಿಚಾರಗಳನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಆದರೆ ನಮ್ಮ ದೇಶದ ಜನ, ಈ ಅಮೆರಿಕಾದ ಜನರಿಗೆ ನಾನು ಕಪಟ ಸನ್ಯಾಸಿ ಅಲ್ಲ, ನಿಜ ಸನ್ಯಾಸಿ ಮತ್ತು ಹಿಂದೂ ಧರ್ಮದ ಪ್ರತಿನಿಧಿ ಅಂತ ತಿಳಿಸೋ ಕನಿಷ್ಠ ಸೌಜನ್ಯವನ್ನಾದರೂ ತೋರಿಸಲಿಲ್ಲ. ಅವರಿಗೆ ಕೆಲವೇ ಕೆಲವು ಪದಗಳನ್ನು ಖರ್ಚು ಮಾಡೋಕ್ಕೂ ಸಾಧ್ಯ ಆಗಲಿಲ್ಲವೆ. ಭಲೇ ಭಾರತೀಯರೇ, ನನ್ನ ಅತೀ ದೊಡ್ಡ ತಪ್ಪು ಅಂದರೆ ನನ್ನ ದೇಶವನ್ನು ನಾನು ತುಂಬ ತುಂಬ ಪ್ರೀತಿಸೋದು. Swami, Swami, do Indian mothers really throw their babies to the crocodiles? Yes, ma'am. They threw me in. But like your fabled Yona, I got out again. Nimmalli eshtu mandi
ಹಿಂದೂ ಧರ್ಮದ ವೇದ ಪುರಾಣ ಶಾಸ್ತ್ರ ದರ್ಶನಾದಿಗಳನ್ನು ಅಧ್ಯಯನ ಮಾಡಿ ಆ ಮೂಲಕ ಹಿಂದೂ ಧರ್ಮದ ಬಗ್ಗೆ ಅರ್ತಿದ್ದೀರಾ ಅಂಥವರು ದಯವಿಟ್ಟು ನಿಮ್ಮ ಕೈ ಮೇಲೆತ್ತಿ. ಹೀಗಿದ್ದು ನೀವು ನಮ್ಮಗಳ ಬಗ್ಗೆ ಹಗುರವಾಗಿ ಮಾತಾಡ್ತೀರಾ? ನಾನು ಯಾವಾಗಲೂ ನೇರವಾಗಿ ಮಾತಾಡುವನು, ಆದರೆ ನನ್ನ ಮಾತುಗಳು ಎಷ್ಟೇ ಅಪ್ರಿಯವಾಗಿದ್ದರೂ ಸತ್ಯ. ನಿಮ್ಮನ್ನು ಮೆಚ್ಚಿಸೋಕೆ ನಾನು ಇಲ್ಲಿ ಬಂದಿಲ್ಲ, ಅದು ನನ್ನ ದಂಧೆ ಅಲ್ಲ. ನಾನು ಭಟ್ಟಂಗಿ ಆಗಲೇಬೇಕು ಅಂತಿದ್ದರೆ ನ್ಯೂಯಾರ್ಕ್ ನಗರದಲ್ಲಿ ಒಂದು ಸುಸಜ್ಜಿತವಾದ ಚರ್ಚ್ ಅನ್ನು ತೆಗೆದು ಅಲ್ಲಿ ಆ ಕೆಲಸ ಮಾಡ್ತಾ ಇದ್ದೆ. ನೀವು ನನ್ನ ಮಕ್ಕಳು, ನಾನು ನಿಮ್ಮ ನ್ಯೂನ್ಯತೆಗಳು ತಪ್ಪುಗಳು ಸೋಗಲಾಡಿತನ ಇವುಗಳನ್ನು ಎತ್ತಿ ತೋರಿಸುತ್ತಾ ಆ ಮೂಲಕ ನಿಮಗೆ ಭಗವಂತನೆಡೆಗೆ ದಾರಿಯನ್ನು ತೋರಿಸ್ತಾ ಇದ್ದೀನಿ. ಸ್ವಾರ್ಥವನ್ನೇ ಅಡಿಗಲ್ಲಾಗಿಸಿಕೊಂಡು, ಸ್ಪರ್ಧೆಯನ್ನೇ ಅಸ್ತ್ರವನ್ನಾಗಿಸಿಕೊಂಡು, ಭೋಗ ಜೀವನವನ್ನೇ ತನ್ನ ಗುರಿಯಾಗಿಸಿಕೊಂಡಿರುವ ಪ್ರತಿ ವ್ಯವಸ್ಥೆಯು ಇವತ್ತಲ್ಲ ಅಂತ್ಯವನ್ನು ಕಾಣಲೇಬೇಕು. ನಿಮಗೇನಾದರೂ ಬದುಕುವ ವಿಕಸಿಸುವ ಆಸೆ ಇದ್ದರೆ ದಯವಿಟ್ಟು ದಯವಿಟ್ಟು ಮರಳಿ ಕ್ರಿಸ್ತ ದೇವನ ಬಳಿಗೆ ತೆರಳಿ. ಅದೊಂದೇ ನಿಮಗಿರುವ ದಾರಿ. ಅವನಿಲ್ಲದ ಅರಮನೆಗಳಲ್ಲಿ ವಾಸ ಮಾಡೋದಕ್ಕಿಂತ ಅವನಿರೋ ಗುಡಿಸಲುಗಳಲ್ಲಿ ಬದುಕುವುದು ಎಷ್ಟೋ ಮೇಲೆ. ಓ ಭಗವಂತ, ಇಡೀ ಭಾರತದಲ್ಲಿ ಒಬ್ಬನೇ ಒಬ್ಬ ಯೋಗ್ಯ ಮನುಷ್ಯ ನನಗೆ ಬೆನ್ನೆಲುಬಾಗಿ ನಿಲ್ಲೋ ಹಾಗಿದ್ದಿದ್ರೆ ಈ ಜನಗಳೆಲ್ಲ ನಮ್ಮ ದೇಶದವರು ಸೇರಿ ನನ್ನ ಬಗ್ಗೆ ಬೇಕಂತ ಹೇಳಲಿ, ನನಗೆ ಚಿಂತೆ ಇಲ್ಲ. ಆದರೆ ನನಗೊಬ್ಬಳು ವಯಸ್ಸಾದ ತಾಯಿ ಇದ್ದಾಳೆ. ಅವಳು ಜೀವನ ಪೂರ ಕಂಡಿದ್ದು ಉಂಡಿದ್ದು ಬರೀ ಕಷ್ಟಗಳನ್ನು ಮಾತ್ರ. ಈ ಎಲ್ಲ ಕಷ್ಟಕೋಟ್ಲೆಗಳ ಮಧ್ಯದಲ್ಲಿ ಅವಳು ತನ್ನ ಜೀವನದ ಆಶಾಕಿರಣವಾದ ನನ್ನನ್ನು, ತನ್ನ ಮುದ್ದು ಕಣ್ಮಣಿಯನ್ನು ಭಗವಂತನ ಸೇವೆಗೆ ಸಮರ್ಪಿಸಿಬಿಟ್ಲು. ಆದರೆ ಈಗ ಆ ಮಜುಂದಾರ ಕಲ್ಕತ್ತಾದಲ್ಲಿ ಹೇಳ್ಕೊಂಡು ತಿರುಗ್ತಾನಲ್ಲ, ಆ ಸುಳ್ಳು ಆರೋಪಗಳನ್ನು ಕೇಳಿಯೇ ಅವಳು ಎದೆ ಒಡೆದು ಹೋಗುತ್ತೆ. ನಾನು ಯಾವತ್ತೂ ಪ್ರಚಾರಕನಾಗಿ ಕೆಲಸ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಹಿಮಾಲಯವೇ ಯಾವತ್ತಿದ್ರು ನನ್ನ ಮನೆ. ಓ ಭಗವಂತ, ನನ್ನ ದೇಶ ಬಾಂಧವರು ಘೋರ ಸಂಕಟದಲ್ಲಿರೋದನ್ನು ನಾನು ಕಣ್ಣಾರೆ ಕಂಡೆ. ಅದರಿಂದ ಅವರನ್ನ ಪಾರು ಮಾಡೋದಕ್ಕೆ ದಾರಿ ಏನು ಅನ್ನೋದನ್ನು ನಾನು ಕಂಡುಕೊಂಡೆ. ನನ್ನ ಕೈಲಾದ ಪ್ರಯತ್ನ ಪಟ್ಟೆ, ಆದರೆ ಸೋತೆ. ನಿನ್ನ ಇಚ್ಛೆ ಏನಿದೆಯೋ ಅದೇ ಆಗಲಿ. ಎ ಹ್ಯೂಜ್ ಲೋಕೋಮೋಟಿವ್ ಹ್ಯಾಸ್ ರಶ್ಡ್ ಆನ್ ಓವರ್ ದ ಲೈನ್. ಎ ಸ್ಮಾಲ್ ವರ್ಮ್ ದಟ್ ವಾಸ್ ಕ್ರೀಪಿಂಗ್ ಆನ್ ಒನ್ ಆಫ್ ಇಟ್ಸ್ ರೇಲ್ಸ್ saved its life by crawling out of the path of the locomotive. Yet idu nannade daddatana aadadagli bandadu barli ee alegala madhyadalle doni antu tada bittide. So immense is only an engine, a machine. Bharatadinda yenadru olle suddhi barbodu anta pratikshana kade illa. ಅದು ಕಡೆಗೂ ಬರಲೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೆ. ಭಾರತದ ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತು ಇಲ್ಲ. ಕಾದೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಕಾದೆ, ಏನೂ ಬರಲಿಲ್ಲ. ಒಂದೇ ಒಂದು ದನಿ ಕೂಡ ಇಲ್ಲ. My religion is to learn. I read my Bible better in the light of your Bible. And the dark prophecies of my religion become brighter when compared with those of your prophets. Nanna jeevanadalli onde ondu sala mattobbarna avalambisikolluvanta dodda tappanna maade. Iga adakke baddi sameta danda terta idini. Uttishtata jagrata prapyavaran nibhodata. Through the vistas of the past, the voices of the centuries is coming down to us. The voices of the sages of the Himalayas and recluses of the forests. The voices that came down to the Semitic races. The voice that spoke to Buddha and other spiritual giants. Detroit na upanyasadalli nanige $900 andre 2700 rupay siktu.
ಇನ್ನೊಂದು ಉಪನ್ಯಾಸದಲ್ಲಿ ಒಂದೇ ಒಂದು ಗಂಟೆಯಲ್ಲಿ ನಾನು 7500 ರೂಪಾಯಿ ಸಂಪಾದನೆ ಮಾಡಿದೆ. ಆದರೆ ಕಡೆಗೆ ನನ್ನ ಕೈಗೆ ಬಂದದ್ದು $200 ಮಾತ್ರ. ದುರಾಸೆಯ ಈ ಸಂಘಟಕ ನನ್ನನ್ನು ಸುಲಿಗೆ ಮಾಡಿ ಮೋಸ ಮಾಡಿದ. ಈಗ ಕೇವಲ $3,000 ನನ್ನ ಕೈಲಿದೆ. ಮುಂದೆ ಏನ್ ಮಾಡಬೇಕು ನನಗೆ ಗೊತ್ತಿಲ್ಲ. ಮೋನ್ ಚಲೋ ನೀ ಜೋ ನಿಕೇತನೆ ಮೋನ್ ಚಲೋ ನೀ ಜೋ ನಿಕೇತನೆ The Calcutta meeting held in the honor on 5th September 1894. The president was the chief nobleman of Calcutta. And the other man, Mahesh Chandra Nyayaratna, is the principal of Sanskrit College and chief of Brahmin in all of India. ಜೈ ಜಗದ. ಇದು ನನ್ನ ನಿರೀಕ್ಷೆಗೂ ಮೀರಿತ್ತು. ಇಡೀ ದೇಶ ಜಿದ್ದಿಗೆ ಬಿದ್ದಂತೆ ಈ ಪ್ರವಾದಿಯನ್ನು ಗೌರವಿಸ್ತಾ ಇದೆ. ನಾನು ಎಂಥ ದುಷ್ಟ! ಭಗವಂತನ ಕೃಪಾಕಟಾಕ್ಷ ನಿರಂತರ ನನ್ನ ಮೇಲಿದ್ದರೂ ಕೂಡ ಈ ಸಂಶಯದ ಹುಳ ನನ್ನನ್ನು ಕುರಿತಾ ಇತ್ತು. ಭಗವಂತ ಇದ್ದಾನೆ, ಅವನೇ ತಂದೆ, ಅವನೇ ತಾಯಿ. ಅವನೆಂದೂ ತನ್ನ ಮಗುವಿನ ಕೈ ಬಿಡಲ್ಲ. ಇಲ್ಲ, ಯಾವತ್ತಿಗೂ ಇಲ್ಲ. ಎಷ್ಟೋ ಕಾಲದ ನಂತರ ಒಂದು ಶುಭ ಸಮಾಚಾರ. ಇಲ್ಲಿ ನೋಡಿ, ಅವ್ರು ನನ್ನನ್ನ ಪ್ರತಿಷ್ಠಿತ, ಅಮೋಘ, ಅದ್ಭುತ ಅಂತೆಲ್ಲ ಹುಚ್ಚುಚ್ಚು ವಿಶೇಷಣಗಳಿಂದ ಕರೆದಿದ್ದಾರೆ. ಆದರೆ ಇಡೀ ದೇಶದ ಪರವಾಗಿ ಅವರ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆ ಭಗವಂತನ ಕರುಣೆ ಎದುರು ನಾನು ಮಗು ತರ ಅಳ್ತಾ ಇದ್ದೇನೆ. Sorry, Swami. ನನಗಂತೂ ಭಾರತದಿಂದ ಬರ್ತಿರೋ ಈ ಹೊರಗಟ್ಟಲೆ ಪತ್ರಗಳನ್ನು ನೋಡಿ ನೋಡಿ ತಲೆಚುಟ್ಟು ಹಿಡಿದು ಬಿಟ್ಟಿದೆ. ದಯವಿಟ್ಟು ವರದಿಗಳನ್ನು ಕಳಿಸ್ಬೇಡಿ ಅಂತ ನಾನು ಅವ್ರಿಗೆ ಬರೀಬೇಕಿದೆ. ಈಗಂತೂ ಅವರು ನಾನು ಯಾವತ್ತು ಏನೇನು ತಿಂದೆ, ಯಾವಾಗ ಕೆಮ್ಮದೆ, ಯಾವಾಗ ಸೀದೆ ಅಂತಾನು ಬರೀತಾರೆ. ಇದೆಲ್ಲ ನನ್ನ ದಡ್ಡತನ. ಅಳಸಿಂಗ, ಭಾರತೀಯರು ನಾನು ಹಿಂದೂ ಆಹಾರ ಪದ್ಧತಿಗೆ ಬದ್ಧನಾಗಿರಬೇಕು ಅಂತ ನಿರೀಕ್ಷಿಸಿದ್ರೆ ಅವ್ರಿಗೆ ಹೇಳು, ಒಬ್ಬ ಅಡುಗೆವನ್ನ ಅವನಿಗೆ ತಗಲೋ ಖರ್ಚನ್ನು ಕೊಟ್ಟು ಕಳಿಸಿ ಅಂತ. ಸ್ವಲ್ಪನೂ ಸಹಾಯ ಮಾಡದೆ ಹೀಗೆ ನನ್ನ ಮೇಲೆ ಸವಾರಿ ಮಾಡಿ ಅಧಿಕಾರ ಚಲಾಯಿಸೋದಕ್ಕೆ ನೋಡ್ತಾರಲ್ಲ, ಅದನ್ನು ನೆನೆಸ್ಕೊಂಡ್ರೆ ನಗು ಬರುತ್ತೆ. ಪಾದ್ರಿಗಳೇನಾದರೂ
ನಾನು ಸನ್ಯಾಸದ ಎರಡು ನಿಯಮಗಳಾದ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವುಗಳ ಭಂಗ ಮಾಡ್ತಿದ್ದೀನಿ ಅಂತ ಪ್ರಚಾರ ಮಾಡಿದ್ರೆ ನೀವು ಹಸಿ ಸುಳ್ಳುಗಾರರು ಅಂತ ಹೇಳಿ ಅವರು ಬಾಯಿ ಮುಚ್ಚಿಸಬೇಕು. ಭಾರತದಿಂದ ಬರ್ತಿರೋ ಪತ್ರಗಳಲ್ಲಿ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ನಾನು ಭಾರತಕ್ಕೆ ಯಾವಾಗ ವಾಪಸ್ ಹೋಗ್ತೀನಿ ಅಂತ. ನಾನು ಯಾವಾಗ ವಾಪಸ್ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಆದರೆ ಈ ದೇಶವನ್ನು ನೋಡಿದ ಸಾಕು. ಸದ್ಯದಲ್ಲೇ ನಾನು ಯುರೋಪ್ ಹೋಗ್ತೀನಿ, ಆಮೇಲೆ ಭಾರತಕ್ಕೆ. ಇಂಗ್ಲೆಂಡ್ನಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿ ಭಾರತಕ್ಕೆ ಹಿಂದಿರುಗಿದ ಮೇಲೆ ಒಂದಷ್ಟು ವರ್ಷ ಯಾರ ಕೈಗೂ ಸಿಗೋದಿಲ್ಲ. ಸರಿ ಸ್ವಾಮಿ. It's a queer life, mine. No rest. Rest will be my death. Mujhe padhne ke liye bhi purso. What was that? I have no time even to die. Swami. I long for my rags, my sleep under trees, and my food from my begging. Come on, Swami. Get up. Oh. I work, 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 earn my own bread and help my country. ನನ್ನ ಯಶಸ್ಸಿನ ಗುಟ್ಟು ನನ್ನ ಜನಪ್ರಿಯ ಶೈಲಿ. ಸರಳವಾದ ಭಾಷೆಯನ್ನು ಉಪಯೋಗಿಸುವುದರಲ್ಲೇ ಒಬ್ಬ ಗುರುವಿನ ಹಿರಿಮೆ ಅಡಗಿದೆ. ನನ್ನ ಗುರುದೇವ ಉಪಯೋಗಿಸುತ್ತಿದ್ದ ಆಡು ಭಾಷೆ, ಎಲ್ಲವನ್ನೂ ತಿಳಿ ಹೇಳುವ ಆ ಸರಳ ಭಾಷೆ, ಅದೇ ನನಗೆ ಮಾತು. ನನ್ನ ಧ್ಯೇಯವನ್ನು ಕೆಲವೇ ಪದಗಳಲ್ಲಿ ಹೇಳೋದಾದರೆ ಮಾನವ ಕುಲಕ್ಕೆ ಅದರ ದೈವಿಕತೆಯನ್ನು ತಿಳಿಯಪಡಿಸುವುದು. ಅಷ್ಟೇ ಅಲ್ಲ, ಆ ದೈವಿಕತೆ ಜೀವನದ ಪ್ರತಿ ಕ್ಷಣದಲ್ಲೂ ವ್ಯಕ್ತವಾಗುವಂತೆ ಮಾಡುವುದು. ಜಗತ್ತಿನ ಧರ್ಮಗಳೆಲ್ಲ ಜೀವ ಕಳ್ಕೊಂಡು ಹಾಸ್ಯಾಸ್ಪದವಾಗಿಬಿಟ್ಟಿವೆ. ಜಗತ್ತಿಗೆ ತುರ್ತಾಗಿ ಬೇಕಾಗಿರೋದು ಸಚ್ಚಾರಿತ್ರ್ಯ. It is taught in the West that society began some 1800 years ago with the onset of the New Testament. But it is not true as regards the whole world. Then Swami, why didn't your rishis come to England to teach us? Because there was no England to come to. Would they come and preach to the forest? Ah, yes. ಎಲ್ಲ ಧಾರ್ಮಿಕ ವ್ಯವಸ್ಥೆಗೂ ತಳಹದಿಯಂತೆ ಕೆಲಸ ಮಾಡುವ ಒಂದು ತತ್ವವನ್ನು ನಾನು ಪ್ರತಿಪಾದಿಸ್ತಾ ಇದ್ದೇನೆ. ನನ್ನ ಬೋಧನೆ ಯಾವ ಧರ್ಮಕ್ಕೂ ವಿರೋಧ ಅಲ್ಲ, ಅದರ ದೃಷ್ಟಿ ಸಹಾನುಭೂತಿ. ನನ್ನ ಗಮನದ ಕೇಂದ್ರ ವ್ಯಕ್ತಿಯನ್ನ ಸದೃಢಗೊಳಿಸೋದು. ನಾನು ಯಾವುದೇ ಪಂಗಡವನ್ನಾಗಲಿ ಯಾವುದೇ ಸಂಸ್ಥೆಯನ್ನಾಗಲಿ ಹುಟ್ಟುಹಾಕೋದಿಲ್ಲ. ನನಗಿರೋ ತಿಳುವಳಿಕೆ ಅಲ್ಪ, ನಾನು ಆ ಅಲ್ಪ ತಿಳುವಳಿಕೆಯನ್ನು ಮುಕ್ತವಾಗಿ ಬೋಧಿಸ್ತೀನಿ. ನನ್ನ ಬೋಧನೆಗಳೆಲ್ಲ ನಮ್ಮ ಸಂಸ್ಕೃತಿ ದರ್ಶನಗಳ ಮೇಲೆ ನಮ್ಮ ಗುರುದೇವ ಚೆಲ್ಲಿದ ಹೊಸ ಬೆಳಕಿನಲ್ಲಿ ನಾನು ಕಂಡುಕೊಂಡ ಸತ್ಯ. ನಾನೇನು ಅತಿಮಾನುಷನಲ್ಲ. ನನ್ನ ಬೋಧನೆಯನ್ನು ಪ್ರಖರವಾದ ಬುದ್ಧಿಜೀವಿಗಳು ಮತ್ತು ವಿಚಾರವಂತರು ಒಪ್ಪಿ ಅದನ್ನು ಅನುಷ್ಠಾನಕ್ಕೆ ತಂದರೆ ನನಗಷ್ಟೇ ಸಾಕು. Come on, George. Come on. Let me. Smells good. I made a dish. Oh. It's a delicious mixture of saffron, lavender, maize, cubebs, cinnamons, cloves, cream, cardamoms, lime juice, onions, almond, pepper, and raisins and rice. Please. Wow. My plan, as I was saying, is to start two centers in India. My interests are international, not Indian alone. At 20 years of age, I was the most unsympathetic, uncompromisingly fanatic. I would not walk on the footpath on the theater side of the streets in Calcutta. But now, at 33,
I can live in the same house with prostitutes and never would think of saying a word of reproach to them. Is it degenerate? Or is it that I'm broadening out into the universal love, which is the Lord Himself? Bold words, bolder deeds. That's what we want. Myself couldn't eat it. There was no asafoetida. Pardon me? Asafoetida. Hing. Hing. Though it would have made it easier to swallow. I've been asked many times, Swami, why do you laugh so much and make so many jokes? I become serious sometimes when I have a stomachache. Sometimes people speak out to my face, Swami, you're a priest. You should not be laughing and making so many jokes like ordinary men. Such levity does not look good on you. To which I reply, we are children of bliss. Why should one look somber and miserable? If one who lives in Lord becomes miserable, what is the use of living in Him? What is the use of such a God? Throw Him overboard into the Pacific Ocean. We do not want Him. Three more lectures and my London work are finished for this season. Dear Lord says, start for old India, and I obey. Amar ma tvam hi tara ami jani go din daya moi tumi durga me te dukho hara amar ma tum hi tara. Nan illige horado munna dina nanna aangla snehitanobba prashne hakta, Swami ji, 4 ವರ್ಷಗಳ ಕಾಲ ವೈಭವೋಪೇತ ಬಲಿಷ್ಠ ಪಾಶ್ಚಾತ್ಯ ದೇಶಗಳಲ್ಲಿದ್ದು ಮತ್ತೆ ನಿಮ್ಮ ತಾಯ್ನಾಡಿಗೆ ಮರಳ್ತಾ ಇದ್ದೀರಲ್ಲ, ಹೇಗನ್ನಿಸ್ತಾ ಇದೆ ಅಂತ ನಾನು ಅವನಿಗೆ ಹೇಳಿದೆ. ನಾನು ಇಲ್ಲಿಗೆ ಬರೋದಕ್ಕೆ ಮುಂಚೆನೆ ಭಾರತವನ್ನ ಪ್ರೀತಿಸ್ತಾ ಇದ್ದೆ. ಈಗಂತೂ ಭಾರತದ ಧೂಳಿನ ಕಣ ಕಣವೂ ನನಗೆ ಪವಿತ್ರ, ಸುಳಿ ಗಾಳಿಯೂ ನನಗೆ ಪವಿತ್ರ. ಅದು ನನಗೆ ಪುಣ್ಯಭೂಮಿ, ಯಾತ್ರಾಸ್ಥಳ, ತೀರ್ಥಸ್ಥಾನ.
ಪಾಶ್ಚಾತ್ಯರಿಗೆ ನಾನು ಕೊಟ್ಟ ಸಂದೇಶ ದಿಟ್ಟವಾಗಿತ್ತು, ಆದರೆ ನನ್ನ ಪ್ರೀತಿಯ ದೇಶ ಬಾಂಧವರಿಗೆ ನಾನು ಕೊಡೋ ಸಂದೇಶ ಅದಕ್ಕಿಂತ ದಿಟ್ಟವಾದದ್ದು. ಭಾರತದ ಅಧಃಪತನದ ಬಗ್ಗೆ ನಾವು ಬಹಳಷ್ಟು ಕೇಳಿದೀವಿ. ಒಂದು ಕಾಲ ಇತ್ತು ನಾನೂ ಅದನ್ನೆಲ್ಲ ನಂಬಿದ್ದೆ, ಆದರೆ ಇವತ್ತು ಸ್ವಾನುಭವದ ಹಿನ್ನೆಲೆಯಲ್ಲಿ ಅತ್ಯಂತ ವಿನಮ್ರನಾಗಿ ನಿಮ್ಮ ಮುಂದೆ ತಪ್ಪೊಪ್ಪಿಕೊಳ್ತಾ ಇದ್ದೇನೆ. ನನ್ನ ಗ್ರಹಿಕೆ ತಪ್ಪಾಗಿತ್ತು. ಕಳೆದ 1000 ವರ್ಷಗಳಿಂದ ನೀವು ದುರ್ಬಲರು, ನಿಷ್ಪ್ರಯೋಜಕರು, ಕೆಲಸಕ್ಕೆ ಬಾರದವರು ಅಂತ ಹೇಳಿಕೊಂಡೇ ಬಂದಿದ್ದಾರೆ. ನೀವು ಅದನ್ನೆಲ್ಲ ಸತ್ಯ ಅಂತ ನಂಬಿಕೊಂಡೇ ಬಂದಿದ್ದೀರ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ದ್ವೇಷಿಸ್ಕೊಳ್ಳೋಕೆ ಶುರು ಮಾಡ್ತಾನೋ ಆಗ ಅವನ ಕೊನೆಗಾಲ ಬಂತು ಅಂತಾನೆ ಅರ್ಥ. ಇದೋ ನೋಡಿ, ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಹಿಂದೂ ಜನಾಂಗದ ಕೆಳವರ್ಗ ಒಂದರಲ್ಲಿ ಹುಟ್ಟಿದವನು, ಆದರೂ ನನಗೆ ನನ್ನ ಜನಾಂಗದ ಬಗ್ಗೆ ಹೆಮ್ಮೆ ಇದೆ, ನನ್ನ ಪೂರ್ವಜರ ಬಗ್ಗೆ ಹೆಮ್ಮೆ ಇದೆ, ನನ್ನನ್ನು ನಾನು ಹಿಂದೂ ಅಂತ ಕರೆದುಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ. ಅಸಮರ್ಥನಾದರೂ ನಿಮ್ಮ ಸೇವಕರಲ್ಲೊಬ್ಬ ಅಂತ ಕರೆದುಕೊಳ್ಳೋಕೆ ನನಗೆ ಹೆಮ್ಮೆ ಇದೆ. ನಾನು ನಿಮ್ಮ ದೇಶ ಬಾಂಧವರಲ್ಲೊಬ್ಬ ಅಂತ ನನಗೆ ಹೆಮ್ಮೆ ಇದೆ. ನೀವು ಋಷಿಕುಲ ಸಂಜಾತರು, ಪ್ರಪಂಚ ಇನ್ನೆಲ್ಲೂ ಕಂಡರಿಯದಂತ ಋಷಿಗಳ ವಂಶದಲ್ಲಿ ಹುಟ್ಟಿದವರು. ಆದ್ದರಿಂದ ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇರಲಿ. ಯಾರು ನಮ್ಮನ್ನ ದುರ್ಬಲರು ಅಂತ, ಕೀಳು ಅಂತ ಕಾಣುತ್ತಿದ್ರೋ ಅವರೇ ಈಗ ನನ್ನನ್ನ ತಮ್ಮ ಗುರು ಅಂತ ಭಾರತದ ಯುವ ಜನರೇ, ನಾನು ನಿಮಗೆ ಬಡವರು, ಅಜ್ಞಾನಿಗಳು ಮತ್ತು ಪತಿತರಿಗೆ ಮರುಗುವ ಮನಸ್ಸನ್ನ, ಅವರಿಗಾಗಿ ಹೋರಾಡುವ ಮನಸ್ಸನ್ನ ಬಳುವಳಿಯಾಗಿ ನೀಡ್ತಾ ಇದ್ದೇನೆ. ಹೋಗಿ ಈ ಕ್ಷಣವೇ ಪಾರ್ಥಸಾರಥಿಯ ಮಂದಿರಕ್ಕೆ ಹೋಗಿ. ಯಾರು ಗೋಕುಲದಲ್ಲಿ ಬಡಗೊಲ್ಲರ ಗೆಳೆಯನಾಗಿ ಒಡನಾಡಿದನೋ, ಯಾರು ಬುದ್ಧನ ಅವತಾರವನ್ನೆತ್ತಿ ಒಬ್ಬ ಪತಿತೆಯ ಕರೆಗೆ ಓಗೊಟ್ಟು ಅವಳನ್ನು ಉದ್ಧರಿಸಿದನೋ, ಆ ಭಗವಂತನ ಮುಂದೆ ಮಂಡಿಯೂರಿ ನಿಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಮುಡುಪಾಗಿಡುವ, ತ್ಯಾಗ ಮಾಡುವ ಶಪಥವನ್ನು ಮಾಡಿ. ನಾನು ಪ್ರತಿ ಬಾರಿ ಐರೋಪ್ಯರಂತೆ ವೇಷಭೂಷಣ ಧರಿಸಿ ಓಡಾಡೋ ನಮ್ಮ ಭಾರತೀಯರನ್ನ ಕಂಡಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಬಹುಶಃ ಇವರಿಗೆ ಬಡತನ, ಅಜ್ಞಾನ ಮತ್ತು ಕೆಳಜಾತಿಯ ಉಳಿದ ಭಾರತೀಯರನ್ನ ತಮ್ಮ ದೇಶವಾಸಿಗಳು ಅಂತ ಕರೆದುಕೊಳ್ಳೋಕೆ ಮುಜುಗರವಾಗ್ತಾ ಇದೆಯೋ ಏನೋ. ಅದಕ್ಕೆ ಅದನ್ನ ಮರೆಮಾಚೋದಕ್ಕೆ ಈ ರೀತಿ ವೇಷಭೂಷಣ ಬದಲಾಯಿಸಿದ್ದಾರೇನೋ ಅಂತ ಅನ್ಸುತ್ತೆ. ತುಂಡು ಬಟ್ಟೆಯುಟ್ಟ, ಬಡತನ, ಅಜ್ಞಾನದ ಬೇಗೆಯಲ್ಲಿ ಬೇಯುತ್ತಿರುವ ಕೋಟ್ಯಾಂತರ ಭಾರತೀಯರು ಅನಾರ್ಯರು, ಆದ ಕಾರಣ ನಮ್ಮ ದೇಶ ಬಾಂಧವರಲ್ಲ ಎಂದು ಪಾಶ್ಚಾತ್ಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಇತರರ ಅವಹೇಳನಕಾರಿ ಮಾತುಗಳಲ್ಲಿ ಸಿಲುಕಿ ಅವರನ್ನೇ ಅನುಕರಿಸುತ್ತಾ ಅವರ ಮೇಲೆ ಅವಲಂಬಿತವಾಗಿ ದಾಸ್ಯದಿಂದ ನಿಶಕ್ತವಾಗಿರೋ ಓ ನನ್ನ ಭಾರತವೇ, ಇಂಥ ಸ್ಥಿತಿಯಲ್ಲಿ ನೀನು ಮತ್ತೊಮ್ಮೆ ಅತ್ಯುನ್ನತ ನಾಗರಿಕತೆಯ ಶಿಖರವಾಗಿ ನಿಲ್ಲಲು ಯಾವತ್ತಿಗಾದರೂ ಸಾಧ್ಯವೇ? ಸಿವಿಲೈಸೇಷನ್, ಯಾವ ಜನಾಂಗ 100 ವರ್ಷಗಳಿಂದ ಒಂದು ಗುಟುಕು ನೀರು ಕುಡಿಯೋದಕ್ಕೆ ಬಲಗೈ ಉಪಯೋಗಿಸಿದ್ರೆ ಸರಿಯೋ, ಎಡಗೈ ಉಪಯೋಗಿಸಿದ್ರೆ ಸರಿಯೋ ಅನ್ನೋ ಮಹತ್ತರ ವಿಷಯದ ಬಗ್ಗೆ ಗಂಭೀರವಾದ ಜಿಜ್ಞಾಸೆಯಲ್ಲಿ ತಲ್ಲೀನವಾಗಿದ್ದೀಯೋ, ಅಂತಹ ಜನಾಂಗದಿಂದ ಹೆಚ್ಚಿನದು ಏನನ್ನು ನಿರೀಕ್ಷಿಸಬಹುದು? ಈ ದೇಶದ ಅತ್ಯಂತ ಪ್ರತಿಭಾನ್ವಿತ ಮನಸ್ಸುಗಳು ಅಡಿಗೆ ಮನೆಯ ಚಾಕರಿ ಬಗ್ಗೆ ನಾನು ನಿನ್ನನ್ನು ಮುಟ್ಟಿಸ್ಕೋಬಹುದಾ, ನೀನು ನನ್ನನ್ನು ಮುಟ್ಟಿಸ್ಕೋಬಹುದಾ, ಇಂತಹ ದೋಷಕ್ಕೆ ಪರಿಹಾರವೇನು ಅಂತ ಶತಶತಮಾನಗಳಿಂದ ಚರ್ಚೆಯಲ್ಲಿ ತೊಡಗಿರಬೇಕಾದ್ರೆ ಅದಕ್ಕಿಂತ ದೊಡ್ಡ ಅಧಪತನ ಮತ್ತಾವುದಿದೆ? ಅಮೆರಿಕಾದಲ್ಲಿ ನಾನು ಮಲಗ್ತಾ ಇದ್ದ ಪಲ್ಲಂಗಗಳು ಅತ್ಯಂತ ಮೃದುವಾಗಿದ್ವು, ಆರಾಮದಾಯಕವಾಗಿದ್ವು. ಆದರೂ ಲೆಕ್ಕವಿಲ್ಲದಷ್ಟು ರಾತ್ರಿ ನನ್ನ ದೇಶ ಬಾಂಧವರ ಕಡು ಕಷ್ಟವನ್ನು ನೆನೆಸಿಕೊಂಡು ನನಗೆ ನಿದ್ದೆ ಹತ್ತಾ ಇರಲಿಲ್ಲ. ನೆಲದ ಮೇಲೆ ಹೊರಳಾಡ್ತಾ ನಾನು ನಿದ್ದೆ ಬರದೆ ರಾತ್ರಿಗಳನ್ನು ಕಳೆದಿದ್ದೇನೆ. ನಾನು ಮನಸ್ಸು ಮಾಡಿದ್ರೆ ಹಿಮಾಲಯದ ಒಂದು ಗುಹೆಯಲ್ಲಿ ಸಮಾಧಿಸ್ಥನಾಗಿ ಕೂತು ಬಿಡಬಹುದು. ಆದ್ರೆ ನಾನು ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ? ಎಲ್ಲ ಬಿಟ್ಟು ನಾನು ಯಾಕೆ ಇಲ್ಲಿದ್ದೀನಿ?
ನನ್ನ ದೇಶದ ಈಗಿನ ದುಸ್ಥಿತಿ, ಅದರ ಕರಾಳ ಭವಿಷ್ಯದ ಆಲೋಚನೆ ನನ್ನನ್ನ ತಟಸ್ಥನಾಗೋಕೆ ಬಿಡ್ತಾ ಇಲ್ಲ. ಈಗ ಹೇಳಿ, ನಿಮ್ಮಲ್ಲಿ ಕಳಕಳಿ ಇದೆಯಾ? ದೇವ ಮುನಿಗಳ ಕೋಟಿ ಕೋಟಿ ಸಂತತಿಯವರು ಇವತ್ತು ಪಶು ಸಮಾನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಕಳಕಳಿ ಇದೆಯೇನು? ಕೋಟಿ ಕೋಟಿ ಜನರು ಇವತ್ತು ಹಸ್ದಿದ್ದಾರೆ, ಕೋಟಿ ಕೋಟಿ ಜನರು ಶತಶತಮಾನಗಳಿಂದಲೂ ಹಸ್ದಿದ್ದಾರೆ, ಅದರ ಬಗ್ಗೆ ನಿಮ್ಮಲ್ಲಿ ಕಳಕಳಿ ಇದೆಯಾ? ಅಜ್ಞಾನ ಈ ನಾಡಿನ ಮೇಲೆ ಕಾಳ ಮೇಘದಂತೆ ಬಂದೆರಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಕಳಕಳಿ ಇದೆಯಾ? ಅದು ನಿಮ್ಮನ್ನ ಚಡಪಡಿಸುವಂತೆ ಮಾಡಿದ್ಯಾ? ನಿದ್ರೆಗೆಡುವಂತೆ ಮಾಡಿದ್ಯಾ? ಅದು ನಿಮ್ಮ ನರನಾಡಿಗಳಲ್ಲಿ ನುಗ್ಗಿ ರಕ್ತದೊಳಕ್ಕೆ ಹೋಗಿದ್ಯಾ? ನಿಮ್ಮೆದೆಯ ಮಿಡಿತದೊಂದಿಗೆ ಒಂದಾಗಿ ಮಿಡಿತಾ ಇದೆಯಾ? ಅದು ನಿಮ್ಮನ್ನ ಹುಚ್ಚರನ್ನಾಗಿ ಮಾಡಿಸಿದ್ಯಾ? ಈ ಅವನತಿಯ ಭಾವನೆಯೊಂದೇ ನಿಮ್ಮನ್ನು ಆಕ್ರಮಿಸಿದೆಯೇನು? ನಿಮ್ಮ ಹೆಸರು, ಕೀರ್ತಿ, ಮನೆ, ಮಡದಿ, ಮಕ್ಕಳು, ಜೊತೆಗೆ ನಿಮ್ಮ ಸ್ವಂತ ದೇಹವನ್ನೇ ನೀವು ಮರೆತಿರೋ ಹಾಗೆ ಮಾಡಿದ್ಯೇನು? ದೇಶಭಕ್ತರಾಗಲು ಇದು ಮೊದಲ ಮೆಟ್ಟಿಲು, ಮೊಟ್ಟ ಮೊದಲ ಮೆಟ್ಟಿಲು. ಇದೆಂತ ವಿಚಿತ್ರ! ಅಮೆರಿಕಾದಲ್ಲಿ ಅಲ್ಲಿನ ಜನರಿಗೆ ನಾನು ಒಂದು ರೀತಿಯಾದ ವ್ಯಕ್ತಿಯಾಗಿದ್ರೆ, ಇಲ್ಲಿನ ಜನರಿಗೆ ಸಂಪೂರ್ಣ ಬೇರೆ ವ್ಯಕ್ತಿ. ಅಲ್ಲಿ ಮೊದಮೊದಲಿಗಂತೂ ಜನ ನನ್ನನ್ನ ಎಷ್ಟು ಕೀಳಾಗಿ ನೋಡ್ತಿದ್ರು ಅಂದ್ರೆ, ನಾನೆಲ್ಲೋ ಬೆತ್ತಲೆಲ್ಲ ಓಡಾಡ್ತಿದ್ದೀನೇನೋ ಅನ್ನಷ್ಟರ ಮಟ್ಟಿಗೆ. ಒಂದು ಸಾಧಾರಣ ಹೋಟ್ಲ್ ಒಳಗೂ ನನ್ನನ್ನು ಬಿಡ್ತಾ ಇರಲಿಲ್ಲ. ಆದರೆ ಇಲ್ಲಿ ದೇಶಕ್ಕೆ ದೇಶವೇ ನನ್ನನ್ನು ತಮ್ಮ ಆಚಾರ್ಯ ಪುರುಷ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ನಾನು ಕುಳಿತ ಸಾರೋಟುಗಳನ್ನು ರಾಜಕುಮಾರರು ಎಳಿತಾ ಇದ್ದಾರೆ. ರಾಜ ಮಹಾರಾಜರ ವಂಶಸ್ಥರು ನನ್ನ ಪಾದಗಳನ್ನು ತೊಳಿತಾರೆ, ಪೂಜೆ ಸಲ್ಲಿಸ್ತಾರೆ. ಆದರೆ ಇಲ್ಲಿವರೆಗೆ ಯಾರೂ ಕಂಡರಿಯದ ಅಭಿವೃದ್ಧಿ ಈ ದೇಶದಲ್ಲಿ ನಡೀತಾ ಇದೆ. ಶಿವ ಶಿವ, ಅಂದಹಾಗೆ ಒಂದು ಸಂತೋಷದ ವಿಷಯ, ನನಗೆ ತುಂಬಾ ಬೇಗ ವಯಸ್ಸಾಗ್ತಾ ಇದೆ. ನನ್ನ ತಲೆ ಕೂದಲು ಪೊದೇ ಪೊದೆಯಾಗಿ ನೆರಿತಾ ಇದ್ರೆ ನನ್ನ ಮುಖದ ತುಂಬೆಲ್ಲ ಸುಕ್ಕುಗಳು ಎದ್ದು ಕಾಣ್ತಾ ಇವೆ. ಜೊತೆಗೆ ತೂಕ ಕಳ್ಕೊಂಡಿರೋದ್ರಿಂದ ಒಂದು 20 ವರ್ಷ ವಯಸ್ಸು ಜಾಸ್ತಿ ಆಗಿದೆ. ನಿಮ್ಗನ್ಸಲ್ವಾ ಈ ಉಪದೇಶ ಕೊಡೋರು ಸಣ್ಣ ವಯಸ್ಸಿನವ್ರು ಆಗಿರಬಾರ್ದು ಅಂತ? ಇಲ್ವಾ? ನನಗಂತೂ ಅನ್ಸತ್ತಪ್ಪ. ಯಾಕೆಂದ್ರೆ ಈ ವಯಸ್ಸಾದವ್ರೇನಾದ್ರೂ ಉಪದೇಶ ಕೊಡ್ತಾ ಇದ್ರೆ ಅಂಥವ್ರಲ್ಲಿ ಜನರಿಗೆ ನಂಬಿಕೆ ಜಾಸ್ತಿ. ಜೊತೆಗೆ ಉಪದೇಶ ಕೊಡೋರ್ಗೆ ವಯಸ್ಸಾಗಿದ್ರೆ ಅವರು ಗೌರವಾರ್ಹರು. ಆದ್ರೆ ಈ ಮುದಿ ಪಟಿಂಗ್ರು ಇರ್ತಾರಲ್ಲ, ಅವರಷ್ಟು ಮನೆ ಹಾಳರು ಜಗತ್ತಿನಲ್ಲೇ ಯಾರು ಇಲ್ಲ. ಕರಿತಲೆ ನಡುವೆ ಬಿಳಿ ನೆರೆ ದಾರ, ಓ ನೆರೆತ ಕೂದಲೆ ಏನ ಮಹಿಮೆ ಹೇಳಲೆ. ಹ್ಯಾಲೆಲೂಯಾ, ಹ್ಯಾಲೆಲೂಯಾ. ಒಂದು ಬಂಗಾಲಿ ದೇಹದ ಮೇಲೆ ನಿರಂತರವಾದ ಚಾಕರಿ ಉಂಟು ಮಾಡೋ ಪರಿಣಾಮ ಅಂದ್ರೆ ಸಕ್ಕರೆ ಕಾಯಿಲೆ. ಇದು ವಂಶ ಪಾರಂಪರಿಕವಾಗಿ ಬಂದಂತ ಶತ್ರು. ಏನಿಲ್ಲ ಅಂದ್ರೂ ಈ ರೋಗ ಇನ್ನು ಕೆಲವೇ ವರ್ಷಗಳಲ್ಲಿ ನನ್ನನ್ನು ಹೊತ್ಕೊಂಡು ಹೋಗುತ್ತೆ. ಈ ರಥಾನ ಇನ್ನೊಂದಷ್ಟು ವರ್ಷ ಎಳಿಬೇಕು ಅಂತಿದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ. ಒಂದ್ ತೊಟ್ಟು ನೀರು ಕುಡಿಯೋ ಹಾಗಿಲ್ಲ, ಮಾಂಸ ಬಿಟ್ಟು ಬೇರೇನು ತಿನ್ನೋ ಹಾಗೂ ಇಲ್ಲ. ಅನ್ನ, ಬ್ರೆಡ್, ಆಲೂಗಡ್ಡೆ, ಕಾಫಿಲಿ ಒಂದಿಷ್ಟು ಸಕ್ಕರೆ ಕೂಡ. ನಾನು ಸರ್ಕಸ್ನಲ್ಲಿರೋ ಬಫೂನ್ನ ಹಾಗೆ ಎಲ್ರೂ ನಗ್ಸಕ್ ಹೋಗಿ ನಾನು ಇದೇ ದೊಡ್ಡ ದುರಂತ. ಆರೋಗ್ಯದ ಸ್ಥಿತಿ ಅಷ್ಟಕ್ಕಷ್ಟೇ, ಭಾರಿ ಬದಲಾವಣೆ ಅಂತೇನೂ ಕಾಣಿಸ್ತಾ ಇಲ್ಲ. ಆದರೂ ನನ್ನ ಈ ಗಂಟ್ಲಿದೆಯಲ್ಲ ಗಟ್ಟಿಯಾಗಿದೆ.
ಈಗಲೂ ಬೇಕಿದ್ರೆ 3,000 ಜನಕ್ಕೆ ಕೇಳಿಸೋ ಹಾಗೆ ಭಾಷಣ ಮಾಡಬಲ್ಲೆ. ಭಾಷಣ ಮಾಡಿ ರಾತ್ರಿ ನೆಮ್ಮದಿಯಾಗಿ ನಿದ್ದೆನೂ ಮಾಡಬಲ್ಲೆ. ಚರಿತ್ರ ಬುದ್ಧಿವಂತ ತ್ಯಾಗಮಯಿ ಸೇವಾ ಮನೋಭಾವ ಇರೋ ವಿಧೇಯರಾದಂತಹ ಯುವ ಜನಾಂಗ ಬರುವ ನಾಳೆಗಳನ್ನ ಉಜ್ವಲಗೊಳಿಸುತ್ತವೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ನನ್ನ ಈ ಯೋಜನೆಯನ್ನ ಸಾಕಾರಗೊಳಿಸೋದಿಕ್ಕೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಆ ಮೂಲಕ ತಮ್ಮ ಮತ್ತು ಇಡೀ ದೇಶದ ಉನ್ನತಿಗಾಗಿ ಶ್ರಮಿಸೋ ಯುವಕರು ನನಗೆ ಬೇಕಾಗಿದ್ದಾರೆ. ತನ್ನ ಮುಕ್ತಿಯ ಜೊತೆ ಜೊತೆಗೆ ಜಗದ ಒಳಿತು. ಭವಿಷ್ಯದಲ್ಲಿ ನೀವು ಏನಾಗಬೇಕು ಅಂತಿದ್ದೀರಾ ಅನ್ನೋದನ್ನ ನಿರ್ಧರಿಸೋ ಕಾಲ ಬಂದಿದೆ. ಯೌವನದ ಈ ಉತ್ಸಾಹ ನೀವು ವಯಸ್ಸಾಗಿ ಮುದಿಯಾದ ಮೇಲೆ ಇರುತ್ತಾ ಹೇಳಿ. ನಿಮ್ಮ ಕೈಲಿರುವ ಕಾಲ ಬಹಳ ಕಡಿಮೆ, ಆದ್ದರಿಂದ ಎಚ್ಚೆತ್ತುಕೊಳ್ಳಿ. ಮಹತ್ತರವಾದ ಕಾರ್ಯ ಸಾಧಿಸುವುದು ಬಹಳಷ್ಟಿದೆ. ನಿಮ್ಮ ಜನಾಂಗದ ಉದ್ಧಾರಕ್ಕಾಗಿ ನಿಮ್ಮ ಇಡೀ ಜೀವನವನ್ನೇ ಮುಡುಪಾಗಿದೆ. ಭಾರತಕ್ಕಾಗಿ ನಾನು ರೂಪಿಸಿರುವ ಯೋಜನೆಯನ್ನ ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಅದು ಭಾರತದ ಜನಸಾಮಾನ್ಯನನ್ನ ತಲುಪೋದು. ನಾನು ಭಗವಂತನನ್ನ ನಂಬ್ತೇನೆ, ಜೊತೆಗೆ ಮನುಷ್ಯನನ್ನೂ ನಂಬ್ತೇನೆ. ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವುದರಲ್ಲಿ ನನಗೆ ನಂಬಿಕೆ ಇದೆ. ಅಸ್ತಿತ್ವದಲ್ಲಿರುವ ಏಕೈಕ ದೇವರನ್ನ, ನಾನು ನಂಬುವ ಏಕೈಕ ದೇವರನ್ನ ಪೂಜಿಸೋದಿಕ್ಕೆ ನಾನು ಮತ್ತೆ ಮತ್ತೆ ಜನಿಸಿ ಬರುವಂತಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಟರು ನನ್ನ ದೇವರು, ದರಿದ್ರರು ನನ್ನ ದೇವರು, ಎಲ್ಲಾ ಜನಾಂಗಗಳಲ್ಲೂ ಎಲ್ಲಾ ವರ್ಗಗಳಲ್ಲೂ ಕಡು ಬಡವರಾದವರು ನನ್ನ ದೇವರು. ಅವರೇ ನನ್ನ ಆರಾಧನೆಯ ವಿಶೇಷ ಆದರ್ಶ. ಜಗತ್ತಿನ ಅನೇಕ ದೇಶಗಳಲ್ಲಿ ಸುತ್ತಾಡಿದ ಮೇಲೆ ನನಗೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ. ಸಂಘಟನಾ ಶಕ್ತಿ ಇಲ್ಲದೆ ಯಾವುದೇ ಮಹತ್ ಕಾರ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ. ನನಗೆ ಹೆಚ್ಚು ಹೆಚ್ಚು ವಯಸ್ಸಾದಂತೆಲ್ಲ ಅನ್ನಿಸ್ತಾ ಇದೆ, ಎಲ್ಲಾ ಸಾಧನೆಯ ಮೂಲ ಅಡಗಿರೋದು ಪೌರುಷದಲ್ಲಿ ಅಂತ. ನನ್ನ ಜೀವನದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಅಂದ್ರೆ ಇಂತಹ ಉಚ್ಚ ಆದರ್ಶಗಳನ್ನ ಮನೆ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನ ಹುಟ್ಟು ಹಾಕಿ ಚಾಲನೆಗೆ ತರುವುದು. ನೀನು ಮಾಡಬೇಕಾದ ಮೊದಲ ಕೆಲಸ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಅವರನ್ನ ತಮ್ಮ ಪಾಡಿಗೆ ಬಿಡೋದು. ಹೆಣ್ಣು ಮಕ್ಕಳು ಶಿಕ್ಷಿತರಾದರೆ ಆಗ ಅವರೇ ಹೇಳ್ತಾರೆ ತಮ್ಮ ಉದ್ಧಾರಕ್ಕೆ ಯಾವ ಯೋಜನೆಗಳನ್ನು ಹಾಕ್ಕೊಂಡ್ರೆ ಉತ್ತಮ ಅಂತ. ಮುಖ್ಯವಾಗಿ ನಮ್ಮ ಪುರಾತನ ಕಲೆಗಳನ್ನು ಪುನರುಜ್ಜೀವನಗೊಳಿಸು. ನಿನ್ನ ಶಾಲೆಯ ಹೆಣ್ಣು ಮಕ್ಕಳಿಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡೋದು ಕಲಿಸು, ಕಸೂತಿ ಕಲಿಸು, ಅವರು ಚಿತ್ರಕಲೆ ಕಲೀಲಿ, ರಂಗೋಲಿ ಬೊಂಬೆ ತಯಾರಿಸುವ ಕಲೆಗಳನ್ನು ಕಲಿತುಕೊಳ್ಳಿ. ಒಟ್ಟಿನಲ್ಲಿ ಜೀವನದ ಕಠಿಣ ದಿನಗಳಲ್ಲಿ ತಾವು ಕಲಿತ ವಿದ್ಯೆಗಳಿಂದ 4 ಕಾಸು ಸಂಪಾದಿಸುವ ಹಾಗಾಗಬೇಕು. ಹಾಗೆ ಅವರನ್ನು ತಯಾರು ಮಾಡು. ವಿಧವೆಯ ಕಂಬನಿಯನ್ನೊರೆಸದ ಅಥವಾ ಅನಾಥನ ಹೊಟ್ಟೆಗೆ ಒಂದಿಷ್ಟು ರೊಟ್ಟಿಯನ್ನು ನೀಡದ ಧರ್ಮದಲ್ಲಾಗಲಿ ದೇವರಲ್ಲಾಗಲಿ ನನಗೆ ನಂಬಿಕೆ ಇಲ್ಲ. ಧರ್ಮ ಯಾವತ್ತಿಗೂ ಪವಿತ್ರ ಗ್ರಂಥಗಳ ಮೇಲೋ ಪ್ರವಾದಿಗಳ ಮೇಲೋ ಉದ್ಧಾರಕರ ಮೇಲೋ ಅವಲಂಬಿಸಿಕೊಂಡಿರೋದಿಲ್ಲ. ನಾವೆಲ್ಲ ಧರ್ಮವನ್ನು ಒಂದು ಸ್ವತಂತ್ರ ಅನ್ವೇಷಣೆಯಾಗಿ ನೋಡಬೇಕು. ಈ ಜಗತ್ತಿಗಾಗಿ ನಾನು ಏನೆಲ್ಲ ಮಾಡಿದ್ದೀನಿ, ಆದರೂ ನನಗೊಂದು ತುಣುಕು ರೊಟ್ಟಿಯನ್ನು ಕೊಡೋದಕ್ಕೆ ಒಂದು ಸೇರಿನಷ್ಟು ರಕ್ತವನ್ನು ಪಟ್ಟಿ ಸಮೇತ ಬಸ್ತಿದೆ. ದ
ದೈಹಿಕವಾಗಿ ಸುಖ ಪಡೋದನ್ನ ನಾನು ಕೇಳ್ಕೊಂಬಂದಿಲ್ಲಪ್ಪ. ಮಲಗಿದ್ರೆ ರೋಗ ಜಾಸ್ತಿ ಆಗತ್ತೆ, ನನಗೆ ಉಸಿರು ಕಟ್ಟಿದಂಗೆ ಆಗತ್ತೆ. ಆರಾಮ್ ಬೇಕು ಅಂದರೆ ನೆಲವೇ ಗಟ್ಟಿ. ಮಾತು 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 ನನಗೆ ರೋಗ ತಂತು. ಪ್ರಜೇನ್. ಹಾಂ ಸ್ವಾಮೀಜಿ. ಗೊತ್ತಾಯ್ತಾ? ಹಾಂ ಸ್ವಾಮೀಜಿ. ಶ್ರೀಮತಿ ಜಾನ್ಸನ್ರ ವಾದ ಏನು ಗೊತ್ತಾ? ಯಾವುದೇ ಆಧ್ಯಾತ್ಮಿಕ ವ್ಯಕ್ತಿಗೂ ರೋಗನೇ ಬರಬಾರ್ದಂತೆ. ಅವ್ರ ಪ್ರಕಾರ ನಾನು ಸನ್ಯಾಸಿಯಾಗಿದ್ದು ಭಂಗಿ ಸೇದೋ ಪಾಪ ಮಾಡಿದ್ದೆ ನನ್ನ ರೋಗಕ್ಕೆ ಕಾರಣ. ಆದರೆ ನನ್ನ ಮೂಲಕ ಏನೆಲ್ಲ ಸಾಧಿಸಬೇಕಾಗಿತ್ತು ಆ ಕಾರ್ಯಗಳನ್ನೆಲ್ಲ ಮೈಮುರಿಯ ದುಡಿಸಿ ಈಗ ಜಗನ್ಮಾತೆ ನನ್ನ ಒಂದು ಕಡೆ ಹೋಗ್ತಿದ್ದಾಳೆ. ಈ ದೇಹ, ಈ ಬುದ್ಧಿ ಮತ್ತೆ ಸರಿ ಮಾಡಕ್ಕಾಗದೇ ಇರೋಷ್ಟು ಬಿಗಡಾಯಿಸಿದೆ. ಅವಳಿಚ್ಛೆಯಂತೆ ಆಗಲಿ, ಶಕಲಿ ತುಮಾರ್ ಇಚ್ಛಾ. ನಾನು ಬಂದ ಕೆಲಸ ಮುಗಿತೇನೋ ಅಂತ ಅನ್ನಿಸ್ತದೆ. ಹಬ್ಬಬ್ಬ ಅಂದರೆ ಒಂದು 3-4 ವರ್ಷ ಅಷ್ಟೇ, ನಾನು 40 ಮುಖ ನೋಡೋದಿಲ್ಲ. ಸ್ವಾಮೀಜಿ, ಹೇ ಜಗನ್ಮಾತ, ಹೇ ಗುರುದೇವ್, ಅಮೇ ಅಮ್ಮೀ ಪ್ರಾರ್ಥನಾ ಕೋರಿ ಅಮ್ಮೀಜೇನೋ ಮತ್ತು ನಮ್ಮೋರಿ ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲ್ಲಿ ತೇಲಲಿ. ಕೆಲರು ಹಾರಗಳಿಂದ ಸಿಂಗರಿಸಿ ಅದನ್ನು ಪೂಜಿಸಿ ಬಾಗಲಿ, ಕೆಲರು ಕಾಲಿಂದೋದೆದು ನೂಕಲಿ, ಹುಡಿಯು ಹುಡಿಯೊಳೆ ಹೋಗಲಿ. ಎಲ್ಲ ಹೊಂದಿರಲು ಆರು ಹೊಗಳುವರು. ಆರು ಹೊಗಳಿಸಿಕೊಂಬರು ನಿಂದೆ ನಿಂದಿಪ್ಪರೆಲ್ಲ ಕೂಡಲು ಯಾರು ನಿಂದೆಯ ನುಂಬರು. ಪಾಶಗಳ ಕಡಿ ಬಿಸುಟು ಕಿತ್ತಡಿ ಒಳಗು ಸನ್ಯಾಸಿ. ಓಂ ತತ್ಸತ್. ಓಂ ಇನ್ನುಳಿದ ಸ್ವಲ್ಪ ಸಮಯದಲ್ಲಿ ನನ್ನ ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ತರಕ್ಕೆ ಸಾಧ್ಯವೇ? ಇದೇ ನನ್ನ ದೊಡ್ಡ ಚಿಂತೆ. ನಾನು ಆಗಲೇ ಗೋರಿಯೊಳಗೆ ಒಂದು ಕಾಲಿಟ್ಟವನು, ಹುಡುಗಾಟ ಆಡುವಷ್ಟು ಪುರುಸತ್ತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಶುರು ಮಾಡಿರೋ ಈ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತಾ ಅಂತ ನೋಡೋದು. ಆಮೇಲೆ ಭಾರತದ ಮಟ್ಟಿಗಾದರೂ ಈ ವ್ಯವಸ್ಥೆ ಮಾನವ ಕುಲದ ಒಳಿತಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳೋದು ಇಷ್ಟಾದ್ರೆ ಸಾಕು. ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಕೊಳ್ತೇನೆ. ನನ್ನ ಎದೆಯಾಳದಲ್ಲಿ ಒಂದು ಕೊರಗು ಕಿತ್ತು ತಿಂತ ಇದೆ. ಜಗತ್ತನ್ನ ಉದ್ಧಾರ ಮಾಡೋ ಭಾರದಲ್ಲಿ ನನ್ನ ತಾಯಿ ಕಡೆ ಗಮನ ಕೊಡದೆ ನಿರ್ಲಕ್ಷಿಸ್ಬಿಟ್ಟೆ. ಈಗಲಾದರೂ ಸಾಧ್ಯ ಆದಷ್ಟು ನಮ್ಮ ಅಮ್ಮನ ಸೇವೆ ಮಾಡಬೇಕು, ಇದೊಂದೇ ನನ್ನ ಕಡೆ ಆಸೆ. ಅವಳಿಗೆ ನಾನು ಕೊಟ್ಟಿದ್ದೆಲ್ಲ ಬರೀ ನೋವೇ. ಅವಳು ತನ್ನ ಕಡೆ ದಿನಗಳಲ್ಲಾದರೂ ಸ್ವಲ್ಪನಾದರೂ ನೆಮ್ಮದಿಯಿಂದ ಇರಬೇಕು.
ನಮ್ಮ ಅಮ್ಮನಿಗೋಸ್ಕರ ನಾನು ಒಂದು ಚಿಕ್ಕದಾದರೂ ಚೊಕ್ಕದಾದ ಒಂದು ಮನೆ ಕಟ್ಟಿಸ್ಕೊಡ್ತೀನಿ. ಅದರಲ್ಲಿ ಸ್ವಲ್ಪ ದಿನನಾದರೂ ನಾನು ನಮ್ಮ ತಾಯಿ ಜೊತೆ ವಾಸ ಮಾಡಬೇಕು. ನಾನು ಅವಳನ್ನ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತೀನಿ. ನನ್ನವರಿಗೆಲ್ಲ ನನ್ನ ಜೀವನ ಪೂರ್ತಿ ಬರೀ ನೋವನ್ನೇ ಕೊಟ್ಟಿರೋದು. ಅವ್ರಿಗೆ ಒಂದು ಆಸೆನಾದರೂ ಈಡೇರಿಸೋ ಪ್ರಯತ್ನ ಪಡಬೇಕು. ಹಾಗೆ ಮಾಡಿದಾಗ್ಲಾದರೂ ನನ್ನ ಮತ್ತು ಅವಳ ಕಡೆ ದಿನಗಳು ನೆಮ್ಮದಿಯಾಗಿ ಇರ್ಬೋದು. ಜಯ ಶ್ರೀ ರಾಮಕೃಷ್ಣ ಪರಮಹಂಸ ದೇವಕಿ. ಜಯ ಶ್ರೀ ರಾಮಕೃಷ್ಣ ಪರಮಹಂಸ ದೇವಕಿ. এসেছে নতুন মানুষ দেখবি যদি আয় চলে, এসেছে নতুন মানুষ দেখবি যদি আয় চলে, আর বিবেক বৈরাগ্য ঝুলি দুই কাঁধে সদা. শ্রী রামকৃষ্ণ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ನೀನು ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಯಾವ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತೀಯೋ ನಾನು ಅಲ್ಲಿ ನೆಲೆಸ್ತೀನಿ ಅಂತ. ಶ್ರೀರಾಮಕೃಷ್ಣರು ಮಾನವ ಕುಲದ ಉದ್ಧಾರಕ್ಕಾಗಿ ಆ ಜಾಗದಲ್ಲಿ ಮುಂಬರೋ ಎಷ್ಟೋ ಕಾಲ ಅಲ್ಲಿ ಭದ್ರವಾಗಿ ನೆಲೆ ಊರಿರ್ತಾರೆ. ಈ ಮಾತನ್ನ ಜ್ಞಾಪಕ ಇಟ್ಕೊಳ್ಳಿ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿನೆ ಅವತಾರ ವರಿಷ್ಠ. ಜಯ ಗುರುದೇವ್. ರಾಮಕೃಷ್ಣ. ನೋಡಿ, ಯಾವುದೋ ಒಂದು ಕುಗ್ರಾಮದಲ್ಲಿ ಬಡ ಬ್ರಾಹ್ಮಣ ತಂದೆ ತಾಯಿಗೆ ಮಗನಾಗಿ ಹುಟ್ಟಿದ ಈ ಹುಡುಗ ಶತಶತಮಾನಗಳಿಂದ ಮೂರ್ತಿ ಪೂಜೆ ಒಂದು ಮೌಢ್ಯ ಅಂತ ಮೈ ಉರಿದುಕೊಳ್ತಾ ಇದ್ದ ದೇಶಗಳಲ್ಲೆಲ್ಲ ಸಾಂಗವಾಗಿ ಪೂಜೆ ಮಾಡಿಸ್ಕೊಳ್ತಾ ಇದ್ದಾನಲ್ಲ, ಎಂಥ ಪವಾಡ ಅಲ್ವಾ. ನಾನು ನಿಮ್ಮ ಮುಂದೆ ಈ ಮಹೋನ್ನತ ಆದರ್ಶವನ್ನು ಇಡ್ತಾ ಇದ್ದೀನಿ. ಅವ್ರು ಎಂಥವ್ರು ಅನ್ನೋದನ್ನು ನನ್ನ ನೋಡಿ ತೀರ್ಮಾನಕ್ಕೆ ಬರಬೇಡಿ. ನಾನೊಂದು ದುರ್ಬಲ ಉಪಕರಣ ಮಾತ್ರ. ಆ ಮಹೋನ್ನತ ಚಾರಿತ್ರ್ಯವನ್ನು ನನ್ನ ನಡವಳಿಕೆಗೆ ತಾಳೆ ಹಾಕಿ ನಿರ್ಣಯಿಸಬೇಡಿ. ಶ್ರೀರಾಮಕೃಷ್ಣರ ಬಗ್ಗೆ ಯಾರು ಬೋಧಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದು ನಾನು ನೀವೋ ಅಥವಾ ಬೇರೆ ಇನ್ಯಾರೋ. ಆದರೆ ಈಗ ನಾನು ಅವರನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ನಿರ್ಧಾರ ಮಾಡಿ. ಈಗ ಈ ಮಹೋನ್ನತ ಆಧ್ಯಾತ್ಮಿಕ ಆದರ್ಶವನ್ನು ದೇಶದ ಒಳಿತಿಗಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ನನ್ನ ಮಾತನ್ನು ನಂಬು. ಈ ದೇಶ ಉದ್ಧಾರ ಆಗಬೇಕು ಅಂತ ಏನಾದರೂ ಇದ್ದರೆ ಇವರ ಹೆಸರಿನಲ್ಲಿ ಶ್ರದ್ಧೆಯಿಂದ ಒಂದುಗೂಡಬೇಕು. ಶ್ರೀರಾಮಕೃಷ್ಣರು ಒಂದು ವಿಧಾನ, ಅದ್ಭುತವಾದ ಸಹಜವಾದ ಒಂದು ವಿಧಾನ. ನಾನೇನು ಯೋಚಿಸ್ತಿದ್ದೆ ಗೊತ್ತಾ, ಬ್ರಾಹ್ಮಣನಿಂದ ಚಂಡಾಲನವರೆಗೆ ಎಲ್ಲ ಜಾತಿ ಮತ ಪಂಥಗಳ ಜನ ಈ ಸ್ಥಳಕ್ಕೆ ಬರಬೇಕು. ಬಂದು ತಮ್ಮ ತಮ್ಮ ವೈಯಕ್ತಿಕ ಆದರ್ಶಗಳು ಮೈತಳೆದು ನಿಂತಿರೋದನ್ನು ನೋಡಿ ಸಂತೋಷ ಪಡಬೇಕು. ಹಾಗೆ ಸಂತೋಷ ಪಡೋ ಹಾಗೆ ನಾವು ನೋಡ್ಕೋಬೇಕು. ನಮ್ಮ ಪೂರ್ವಿಕರು ಕೊಟ್ಟಿರೋ ಜ್ಞಾನದ ಆಸ್ತಿಯನ್ನು ಎರಡೂ ಕೈಗಳಿಂದ ಅಪ್ಪಿಕೊಳ್ಳೋಣ. ಇಂದಿನ ವಾಸ್ತವಗಳಿಗೆ ಸಿದ್ಧರಾಗಿರೋಣ. ಭರವಸೆಯ ನಾಳೆಗಳಿಗೆ ನಮ್ಮ ಹೃದಯದ ಬಾಗಿಲುಗಳನ್ನು ತೆರೆದಿಡೋಣ. ನಮಸ್ತೆ. ನಾವು ಕಟ್ತಾ ಇರೋ ಈ ಮಠ ಇದೆಯಲ್ಲ,
ಅದು ಎಲ್ಲ ಜಾತಿ ಮತಗಳ ಧರ್ಮಗಳ ದಾರಿಗಳನ್ನು ಒಂದೇ ಸೂರಿನಲ್ಲಿ ಸೇರಿಸಿ ಹೇಗೆ ರಾಮಕೃಷ್ಣರು ಎಲ್ಲ ದಾರಿಗಳನ್ನು ತುಂಬ ಮುಕ್ತವಾಗಿ ಸ್ವೀಕರಿಸ್ತಾ ಇದ್ರು ಈ ಮಠವು ಕೂಡ ಅವರ ದಾರಿಯನ್ನು ಈ ಪವಿತ್ರ ಸ್ಥಳದಿಂದ ಹೊರಟ ವಿಶ್ವಧರ್ಮ ಸಮನ್ವಯತೆಯನ್ನು ಬೆಳಕು ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಪ್ರವಹಿಸಿ ಬಿಡುತ್ತೆ. ಗೊತ್ತು ಗೊತ್ತು, ತ್ಯಾಗಗಳಲ್ಲೇ ಮಹತ್ತರವಾದ ತ್ಯಾಗ, ಮಹತ್ವಾಕಾಂಕ್ಷೆ, ನಾಯಕತ್ವ, ಕೀರ್ತಿ, ಇವುಗಳನ್ನು ತ್ಯಾಗ ಮಾಡೋದು. ಸೈಲೆನ್ಸ್ ಇಲ್ಲ. ಜೈ ಶ್ರೀರಾಮಕೃಷ್ಣ ಪರಮಹಂಸಕ್ಕೆ. I am resigned. ನನ್ನ ಕೆಲಸ ಮುಗೀತು. ಈಗ ನನಗೆ ನಿರಾಳ ಅನ್ನಿಸ್ತಾ ಇದೆ. ನನಗೆ ಯಾವುದೇ ಅಧಿಕಾರದ ಹೊರೆ ಇಲ್ಲ, ಯಾವ ಉಸಾಬರಿನೂ ಇಲ್ಲ, ಯಾವ ಪದವಿನೂ ಇಲ್ಲ. ರಾಮಕೃಷ್ಣ ಮಿಷನ್ನಿನ ಅಧ್ಯಕ್ಷ ಪದವಿಗೂ ರಾಜೀನಾಮೆ ಕೊಟ್ಟಿದ್ದಾಯಿತು. ಹೆಗಲ ಮೇಲಿನ ದೊಡ್ಡ ಭಾರ ಎಳೆದಿದೆ ಅಂತ ನನಗೆ ನೆಮ್ಮದಿ ಆಗಿದೆ. ನನಗೀಗ ಯಾರು ಹಂಗೂ ಇಲ್ಲ, ನಾನು ಯಾರನ್ನು ಪ್ರತಿನಿಧಿಸ್ತಾನೂ ಇಲ್ಲ. ತಪ್ಪೋ ಒಪ್ಪೋ, ಸೋಲೋ ಗೆಲುವೋ, ನನ್ನ ಕೈಲಾದಷ್ಟು 20 ವರ್ಷಗಳ ಕಾಲ ರಾಮಕೃಷ್ಣರ ಸೇವೆ ಮಾಡಿದ್ದೀನಿ. ನನ್ನ ಕೆಲಸ ಮುಗೀತು. ನನಗೀಗ ಬೇಕಾಗಿರೋದು ಸ್ವಲ್ಪ ವಿಶ್ರಾಂತಿ, ಒಂದು ಹೊತ್ತು ಊಟ, ಕೆಲವು ಪುಸ್ತಕಗಳು. ನಾನು ಹಿಮಾಲಯದಲ್ಲಿ ಒಂದಿಷ್ಟು ಜಾಗ ತಗೊಳ್ತೇನೆ, ಸಾಧ್ಯವಾದರೆ ಇಡೀ ಬೆಟ್ಟವನ್ನ, 1,000 ಅಡಿ ಎತ್ತರ ಇರಬೇಕು. ನಿಂತು ನೋಡಿದ್ರೆ ಹಿಮಚ್ಛಾದಿತ ಬೆಟ್ಟಗಳು ಯಾವಾಗಲೂ ಕಾಣಿಸ್ತಾ ಇರಬೇಕು. ಒಂದು ಸಣ್ಣ ಝರಿ, ಒಂದು ಪುಟ್ಟ ಕೊಳ, ದೇವದಾರು, ಹಿಮಾಲಯದ ದೇವದಾರು ಮರಗಳೇ ಆಗಿರಬೇಕು. ಜೊತೆಗೆ ಕಾಲಿಟ್ಟ ಕಡೆಯಲ್ಲೆಲ್ಲ ಬರೀ ಹೂಗಳೇ, ಹೂವಿನ ರಾಶಿ, ಮಧ್ಯದಲ್ಲಿ ಒಂದು ಕುಟೀರ, ಪಕ್ಕದಲ್ಲೇ ನನ್ನ ಕೈಯಾರೆ ಬೆಳೆಸಿದ ತರಕಾರಿ ತೋಟ, ಮತ್ತೆ ನನ್ನ ಪುಸ್ತಕಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವಾಗಲೂ ಅಪರೂಪಕ್ಕೆ ಅನ್ನೋ ಹಾಗೆ ಯಾರ್ದಾದ್ರೂ ಮುಖದರ್ಶನ. ಜಗತ್ತೇ ಮುಳುಗು ಹೋಗ್ತಿದೆ ಅಂತ ಯಾರಾದ್ರೂ ನನ್ನ ಕಿವಿ ಹತ್ರ ಬಂದು ಬೊಬ್ಬೆ ಹೊಡೆದ್ರು ನಾನು ಒಂಚೂರು ಕದ್ಲಲ್ಲ. ಹುಟ್ಟದಾಗಿಂದ ಎಷ್ಟು ಸುತ್ತಿರೋದು, ಕಾಲಿಗೆ ಚಕ್ರ ಕಟ್ಕೊಂಡವನ ಹಾಗೆ. ಇಷ್ಟೇ, ನನ್ನ ಸುಖ ಸಂತೋಷದ ಬಗ್ಗೆ ನಾನು ಏನು ಕನಸು ಕಟ್ಟಿಕೊಳ್ತೀನೋ ಯಾವುದೂ ಈಡೇರಲ್ಲ. ಅದೇ ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲಿ, ಅಸಾಧ್ಯ ಅನಿಸಿದ್ರೂ ಕೂಡ ಸುಲಭವಾಗಿ ನಡೆದು ಹೋಗುತ್ತೆ. ಜಗತ್ತಿಗೆ ನಾನು ಏನು ಸಂದೇಶ ಕೊಡಬೇಕಾಗಿತ್ತು ಕೊಟ್ಟಾಗಿದೆ. ಇನ್ನು ಗಂಟು ಮೂಟೆ ಕಟ್ಟೋದೊಂದೇ ಬಾಕಿ. ದೊಡ್ಡ ಮರದ ನೆರಳಲ್ಲಿ ಸಣ್ಣ ಪುಟ್ಟ ಸಸಿಗಳು ಬೆಳೆಯೋದಕ್ಕಾಗೋದಿಲ್ಲ. ಉಳಿದವ್ರು ಬೆಳಿಬೇಕು ಅಂತಂದ್ರೆ ನಾನು ಇಲ್ಲಿಂದ ಹೊರಡಲೇಬೇಕು. ಹರಿನಾಮ ದೈಜಲೆ ಅಲ್ಲಾ ಗಾಡ್ ಇಶಾ ಮುಷಾ ಕಾಲಿ ನಾಮ ಪಿಡೆ ಬೋಡೆ. ಬ್ರಿಜೇನ್ ಕಮಿಂಗ್ ಸ್ವಾಮೀಜಿ. ಇದೇ ಸರಿಯಾದ ವೇಷ, ಮನೇಲಿ ಇದ್ದಾಗ ಚಿಂದಿ ಉಟ್ಕೊಳ್ಳೋದು, ಬರಿಗಾಲಲ್ಲಿ ನಡೆಯೋದು. ಸ್ವಾಮೀಜಿ ಸಂತೋಷವಾಗಿದ್ದೀನಪ್ಪ.
ನಮ್ಮ ಮಠದ ಮೈದಾನದಲ್ಲಿ ಮಳೆ ನೀರು ನಿಂತು ತುಂಬಾ ಕಷ್ಟ ಆಗೋಗಿತ್ತು. ಚರಂಡಿ ತೋಡೋದಕ್ಕೆ ನಾನು ಹೋಗಿದ್ದೆ. ಈ ಮಳೆಯಿಂದ ನನ್ನ ಬಾತುಕೋಳಿಗಂತೂ ಪರಮಾನಂದವಾಗ್ಬಿಟ್ಟಿದೆ. ಆದ್ರೆ ನಿನ್ನೆ ಮಳೆಗೆ ಸಿಕ್ಕಿ ಒಂದು ಬಾತುಕೋಳಿ ಸತ್ತು ಹೋಯ್ತು. ಬುಜಲೆ ए कलिजू के बेचे थे के और कुनो लाभ नहीं एकुन तो बृष्टि होले हांचे देरो ठंडा लागे बैंगरो हांची पाए ब्रजेन मुंदे याव केलसा मारो दुकु नंदे हां नालायकु ನಾನು ಮಾಡಬೇಕಾಗಿರೋದೆಲ್ಲ ಮಾಡಾಗಿದೆ. ಇನ್ನು ಮುಂದೆ ಮಾಡಬೇಕಾಗಿರೋ ಕೆಲಸಕ್ಕೆ ಈ ದೇಹನ ಬಿಟ್ಟು ಬೇರೊಂದು ದೇಹನ ಹೊತ್ತರಬೇಕಾಗಿದೆ. ನಾನು ನನ್ನ ಕೊನೆ ಕ್ಷಣಗಳನ್ನು ಎದುರು ನೋಡ್ತಿದ್ದೇನೆ. ಸಾವು ನನ್ನ ತಲೆ ದಿಂಬ ಹತ್ರ ಬಂದು ಕೂತಿದೆ. ಸಾಕಪ್ಪ ಸಾಕು, ಈ ಕೆಲಸ, ಈ ಸೇವೆ, ಈ ಆಟ. ಆ ಪುಸ್ತಕ ತಗೊಂಬ ಸ್ವಾಮೀಜಿ. ಈ ಪುಸ್ತಕ ನನ್ನ ಜೊತೆ ಇಡೀ ಜಗತ್ತನ್ನೇ ಸುತ್ತಿದೆ ಗೊತ್ತಾ. 7 ವರ್ಷಗಳ ಹಿಂದೆ ನಾನು ಬರೆದಿರೋದು. ಹೌದು, ನಾವು ಟು ಸೀಕ್ ಎ ಕಾರ್ನರ್ ನಾವು ಟು ಸೀಕ್ ಎ ಕಾರ್ನರ್ And lay myself to die. Now to seek a corner and lay myself to die. ನನ್ನ ಇಡೀ ಜೀವನವನ್ನ ಹಿಂದಿರುಗಿ ನೋಡಿದ್ರೆ ನನಗೆ ಯಾವ ಪಶ್ಚಾತ್ತಾಪ, ಯಾವ ಅತೃಪ್ತಿ, ಯಾವ ಕೊರಗೂ ಇಲ್ಲ. ದೇಶದಿಂದ ದೇಶಕ್ಕೆ ಸುತ್ತಿದ್ದೀನಿ. ನನ್ನ ಮತ್ತಿಗೆ ಹೊಡೆದಷ್ಟನ್ನ ನಿರ್ವಂಚನೆಯಿಂದ ಜನರಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ಜನರು ತಮ್ಮ ತಟ್ಟೆಯಿಂದ ಕೊಟ್ಟಂತ ಒಂದು ತುತ್ತು ಅನ್ನವನ್ನು ತಿಂದಿದ್ದೀನಿ. ಅಕಸ್ಮಾತ್ ನಾನು ಸೋಮಾರಿಯಾಗಿದ್ದು, ಏನೂ ಕೆಲಸ ಮಾಡದೆ ಜನರಿಗೆ ಹೊರೆಯಾಗಿ ಅವರ ಅನ್ನವನ್ನು ಕಿತ್ಕೊಂಡು ಹೊಟ್ಟೆ ಹೊರ್ಕೊಂಡಿದ್ದೀನಿ ಅಂತ ಅನ್ಸಿದ್ರೆ ಅದೇ ಗಳಿಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ದೆ. ನಾನೊಬ್ಬ ಸೋಮಾರಿ ಸನ್ಯಾಸಿಯಾಗಿ ದಿನಗಳನ್ನ ಕಳೆದಿಲ್ಲ ಅನ್ನೋ ಆತ್ಮತೃಪ್ತಿ ನನಗಿದೆ. ಜಾಸ್ತಿ ಹೊತ್ತು ಕೂತ್ಕೊಂಡು ಪತ್ರನೂ ಬರೆಯಕ್ಕಾಗಲ್ಲ. ಆದರೆ ಈ ಒಂದು ಪತ್ರ ಬರೀಬೇಕು. ಯಾರಿಗೆ ಗೊತ್ತು, ಇದೇ ನನ್ನ ಕೊನೆ ಪತ್ರ ಆಗ್ಬಿಡ್ಬೋದು. ಬರಿಬೇಕು. ಸನಿ ಸರೆ ನೋ ಫಾರ್ ಸರ್ಟನ್ ದಟ್ ದ ವರ್ಕ್ ಡನ್ ಬೈ ಮೀ ಇಸ್ ನಾಟ್ ದ ವರ್ಕ್ ಆಫ್ ವಿವೇಕಾನಂದ. ಇಟ್ ಇಸ್ ಹಿಸ್ ವರ್ಕ್. ಇಫ್ ಒನ್ ಗವರ್ನರ್ ಜನರಲ್ ರಿಟೈರ್ಸ್, another is sure to be sent in his place by the emperor. ಇನ್ನೊಬ್ಬ ವಿವೇಕಾನಂದ ಇದ್ದಿದ್ರೆ ಅವನಿಗೆ ಅರ್ಥ ಆಗ್ತಾ ಇತ್ತು ಈ ವಿವೇಕಾನಂದ ಏನು ಸಾಧಿಸಿದಾನೆ ಅಂತ. ಆದರೂ ಮುಂದೆ ಇನ್ನೂ ಅದೆಷ್ಟು ಜನ ವಿವೇಕಾನಂದರು ಬಂದು ಹೋಗೋದಿದೆಯೋ ಏನೋ. ಶ್ರೀರಾಮಕೃಷ್ಣರ ಸಾವಿರಾರು ಭಕ್ತರಲ್ಲಿ ನನ್ನಂಥವನು ಒಬ್ಬನಲ್ಲ ಒಬ್ಬ ಖಂಡಿತ ಹುಟ್ಟೇ ಹುಟ್ಟುತ್ತಾನೆ. ಅವನು ನನ್ನ ಅರ್ಥ ಮಾಡಿಕೊಳ್ತಾನೆ. ಜೀರ್ಣವಾಗಿರೋ ಬಟ್ಟೆಯನ್ನ ಕಳಚಿ ಬಿಸಾಡಿದ ಹಾಗೆ ಈ ದೇಹದಿಂದ ನಾನು ಮುಕ್ತನಾದ್ರೆ
ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು ಅಂತ ನನಗೆ ಅನ್ನಿಸ್ತಿದೆ. ನಾನು ಎಲ್ಲೇ ಇರಲಿ ಜನರಿಗೆ ಸ್ಫೂರ್ತಿ ತುಂಬೋದಂತೂ ನಿಲ್ಲಿಸಲ್ಲ. ಜಗತ್ತಿನಲ್ಲಿ ಎಂದೂ ವಿವೇಕಾನಂದರಿಗೆ ಕೊರತೆ ಇರಲ್ಲ. ಜಗತ್ತಿಗೆ ಅವಶ್ಯಕತೆ ಇದ್ರೆ ಸಾವಿರ ಲಕ್ಷ ಕೋಟಿ ವಿವೇಕಾನಂದರು ಹುಟ್ಕೋತಾರೆ. ಕನಸು ಕಂಡಿದ್ದು ಸಾಕು. ಸಾವು ನಿನ್ನ ಕತ್ತಿನ ಪಟ್ಟಿಯನ್ನು ಹಿಡಿದಿದೆ, ಆದರೂ ಹೆದರಬೇಡ. ಯುದ್ಧ ಭೂಮಿಯಿಂದ ಓಡಿ ಹೋಗೋದ? ನಾನು ಯಾವ ಕೆಲಸವನ್ನು ಇಡೀ ಜೀವನ ಪೂರ ಮಾಡಿಲ್ವೋ ಅದನ್ನ ಈಗ ಮಾಡೋದ? ಬ್ರಜೇನ್ ಸ್ವಾಮೀಜಿ, ದೀಪ ಆರಿಸ್ಬಿಡು. ಎಸ್ ಸ್ವಾಮೀಜಿ. ಅಷ್ಟಕ್ಕೂ ನಾನು ಯಾರು? ದಕ್ಷಿಣೇಶ್ವರದ ಆಲದ ಮರದ ಕೆಳಗೆ ಶ್ರೀರಾಮಕೃಷ್ಣರ ಬಾಯಿಂದ ಬರ್ತಿದ್ದ ಆ ಅಮೃತವಾಣಿಯನ್ನ ಕಣ್ಣರಳಿಸ್ಕೊಂಡು ಮಂತ್ರ ಮುಗ್ಧನಾಗಿ ಕೇಳ್ತಾ ಇದ್ದ ಆ ಪುಟ್ಟ ಬಾಲಕ, ಅದೇ ನನ್ನ ನಿಜ ರೂಪ. ಈ ಕೆಲಸ, ಸೇವೆ, ಮತ್ತೊಬ್ಬರಿಗೆ ಒಳ್ಳೇದು ಮಾಡೋದು, ಇವೆಲ್ಲ ನಾನೇ ಹಾಕ್ಕೊಂಡ ವೇಷಗಳು. ಈಗ ಅದೇ ಅಮೃತವಾಣಿ ಮತ್ತೆ ಕೇಳಿಸ್ತಾ ಇದೆ. ನನ್ನ ಮನಸ್ಸಿನಲ್ಲಿ ತರಂಗಗಳನ್ನೆಬ್ಬಿಸೋ ಮಾಂತ್ರಿಕ ವಾಣಿ, ನನ್ನ ಗುರುದೇವನ ಕರೆ. ನಾನು ಹೊರಟೆ ದೇವ, ನಾನು ಹೊರಟೆ. ಆಮಿಯಾಶ್ಚಿ ಚಲೋ ನಿಜೋ ನಿಕೆ ತನೆ ಮೋನ ಚಲೋ ನಿಜೋ ನಿಕೆ ತನೆ ಸ್ವಾಮೀಜಿ. ಸ್ವಾಮೀಜಿ, 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 ಮಹಾರಾಜ್, 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 ಮಹಾರಾಜ್. ಮಾರ್ಗದರ್ಶಿ, ಗುರು, ನಾಯಕ, ಬೋಧಕ ಎಲ್ಲರೂ ಹೊರಟಾಗಿದೆ. ಉಳಿದಿರುವವನು ಆ ಬಾಲಕ, ಆ ಸೇವಕ ಮಾತ್ರ.